ಸರ್ ಅವ್ರಿಗೆ ಸ್ಯಾಂಡಲ್ವುಡ್ ತರ ಇದು. ಹೌದು ಸರ್, ಸ್ಯಾಂಡಲ್ವುಡ್. ಹೋದ್ರೆ 50,000 ಲಾಸು, ಬಂದ್ರೆ 50,000. ಐವತ್ತು ಲಕ್ಷ ಗರಿ ಎಲ್ಲ ಫುಲ್ಲನ್ನು ಪುಡಿ ಹೊಡೆದಿರೋದು. ಇದನ್ನೆಲ್ಲ ಮತ್ತೆ ತೊಟ್ಟಿಗಳಿಗೂ ಹಾಕ್ಸ್ತೀವಿ ನೋಡಿ ಈ ರೀತಿ ತರ. ಅದು ಯಾವತ್ತು ಬುಡ ಮಗ್ಳಿಗೆ ಏನು ಹಾಕ್ಬಾರ್ದು. 1 ರೂಪಾಯಿ ಸಿಗುತ್ತೆ ಅಂತ ಹೇಳಿ ಪಟ್ಟೆ ಮಾರ್ಕೊಂತಾರೆ. ಬಟ್ ನಾನು 1 ರೂಪಾಯಿ ಸಂಪಾದನೆ ಮಾಡಲ್ಲ, 9,000 ಸಂಪಾದನೆ ಮಾಡ್ತೇನೆ. ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಇದು ಒಂದು ದೊಡ್ಡ ಕತೆ. ಇದು ಇದು ನಮ್ಮ ಮಾಗಡಿ ಒಳಗಡೆ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡ್ದು. ಅರೆ ಅಗರ್ವುಡ್ ಇದು, ಬಟ್ ಮಾರ್ಕೆಟಿಂಗಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗೈತೆ. ಬಟ್ ಮಧ್ಯ ಅಗರ್ವುಡ್ದು ಮಾರ್ಕೆಟ್ ಬಿದ್ದೈತೆ ಅಂತ ಮುಂಚೆ ಗದ್ದೆ ಎದ್ದಿತ್ತು. ಅದಾದ್ಮೇಲೆ ನಾವು ಇದ್ರ ಬಗ್ಗೆ ಹೋಗಿ ಒಂದ್ಸರಿ ಡೌಟ್ ಬಂದು ನಮಗೂ, ಯಾಕೆ ನನ್ನಲ್ಲಿ 500 ಗಿಡ ಐತೆ ಇವತ್ತು ಅಗರ್ವುಡ್ಡು, 500 ಪ್ಲಾಂಟೇಷನ್ ಐತೆ. ಬಟ್ ಅಡಕೆನಲ್ಲೇ ಮಾಡಿಸಿರೋದು ಪೂರ. ಮಾರ್ಕೆಟಿಂಗ್ ಏನಾನ ಫೇಲ್ಡ್ ಆದರೆ ನಂದು ಏನು ಭವಿಷ್ಯ, ಪ್ಲಸ್ ಆರ್ ಮೈನಸ್ 2 ಥಿಂಕಿಂಗ್ ಮಾಡಿದೆ. ನಾನು ಮಾಡಿರೋದು ಮೇನ್ ಕ್ರಾಪ್ ಅಡಕೆ, ಸಬ್ ಕ್ರಾಪ್ ಆಗಿರೋದು ಅಗರ್. ನಾಳೆ ಆಕಸ್ಮಿಕ ಕೈ ಸುಟ್ಟರು ಒಂದು 25-30 ಸಾವಿರ ಕೈ ಸುಡ್ತದೆ ಅಷ್ಟೇ. ಯಾಕೆಂದರೆ ಗಿಡಕ್ಕೆ ಹಾಕಿರೋ ಬಂಡವಾಳ 500 ಗಿಡಕ್ಕೆ. ಒಂದು ಗಿಡ ಅವರೇಜ್ 80 ರೂಪಾಯಿ ರೇಟ್ ಅಂತ ಇವತ್ತು ಸೇಲಿಂಗಲ್ಲಿದೆ. 40,000 ಹೊಡೆದೊಂದು ತೋಟ ಟೋಟಲ್ 40-50 ಸಾವಿರ ಕೈ ಸುಡ್ತದೆ. 25 ಇದು 75 ಇದು ಒಂದು 50 ಸಾವಿರ ಕೈ ಸುಡ್ತದೆ. ಬಟ್ ಮಾರ್ಕೆಟಲ್ಲಿ ಕೈ ಹಿಡಿದ್ರೆ 1 ಕೆಜಿ ಪ್ರೈಸ್ ಬಂದು 30,000 ಅದೇ. 1 ಕೆಜಿ ಅಗರ್ವುಡ್ಡು 30,000. ಏನು ಅಗರ್ವುಡ್ ಅಂದರೆ ಸೆಂಟ್ ಪರ್ಫಾರ್ಮೆನ್ಸ್ಗೆ ಹೋಗೋ ಬೆಳೆ ಇದು. ಅಗರ್ಬತ್ತಿಗೆ ಸ್ಯಾಂಡ್ ಮತ್ತೆ ಸೆಂಟ್ಗಳು ಬರ್ತದಲ್ಲ ಅದಕ್ಕೆ ಹೋಗೋದು ಬೆಳೆ ಇದು. ಬಟ್ ಇದನ್ನೇ ನಾನು ಏನ ಪ್ರೊಸೆಸಿಂಗ್ ಮಾಡಿ ಕ್ಲೀನ್ ಮಾಡಿ ನಮಗೆ ಕೈ ಕೊಟ್ಟರೆ ಅವರು 30,000 ಸಿಗುತ್ತೆ ಕೆಜಿಗೆ. ಇದು ಒಂದು 4 ಕೆಜಿ ಹುಡ್ತಗೆ ಸಾಮರ್ಥ್ಯ ಇದೆ. ಇದು 2018 ಅಲ್ಲಿ ನಂದು ಚಂದನದ ಕಾರ್ಯಕ್ರಮ ಆಯಿತು, ಸಂಜೆ ಕೃಷಿದು ಇದಾಯ್ತದಲ್ಲ ಕಾರ್ಯಕ್ರಮ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಮ್ ಆಗಿತ್ತು. ಬಟ್ ಅವಾಗ ತುಂಬ ಗಿಡ, ಸಣ್ಣ ಗಿಡ ಇಷ್ಟಿತ್ತಷ್ಟೇ. ಇನ್ನು ಫಾರ್ಮಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ಬಿಡ್ತು. ಅವಾಗ ಹೈಲೈಟ್ ಆದಮೇಲೆ ನನಗೆ ಸುಮಾರು ಗುಲ್ಬರ್ಗ ಬಾರ್ಡ್ರಿಂದನೂ ಸುಮಾರು ಭಾಗದಿಂದನೂ ನನಗೆ ಕೇಳ್ಕೊಂಡು ಫೋನ್ ಹಚ್ಚಿದ್ರು. ಬಟ್ ನಾನು ಸಜೆಷನ್ ಕೊಡಲಿಲ್ಲ, ಯಾಕೆಂದರೆ ಇದು ಒಂದು ಬೆಲ್ಟ್ ಅಷ್ಟೇ ಇದನ್ನು ಬೆಳೆಯೋಕ್ಕೆ, ತುಂಬ ಬಿಸಿಲಿರೋ ಜಾಗಕ್ಕೆ ಆಗಲ್ಲ. ಸೊ ಇದು ನೆರಳು ಗಿಡ, ಇದು ನೆರಳು ಗಿಡ, ಅಗರ್ವುಡ್ಡು ನೆರಳು. ಈಗ ಬಾಲ್ಡ್ರ ಕೃಷಿಯಾಗೂ ತಗೊಬೋದು. ಬಟ್ ಇದನ್ನ ಹೈಲೈಟ್ ನಾನು ಮಾಡಕ್ಕೆ ಹೋಗ್ತಾ ಇಲ್ಲ. ಏನ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ರೈತರು ದುಡ್ಡನಾಸೆ ಬಿಡೋದು, ನಾನು ಸಹಜ ಅವರು ಸಹಜ. ಈಗ ದುಡ್ಡು ಬರ್ತದೆ ಅಂದ್ರೆ ಯಾರು ಬಿಡ್ತೀವಿ, ನಿಜ ಅಲ್ಲ. ಸರ್ ಅಗರ್ವುಡ್ ಬೆಳೆ ಬೆಳಿಬೋದಾ ನನ್ನ ಕೇಳ್ತಾರೆ. ನಾನು ಹೇಳಿದ್ದೀನಿ ನೋಡಪ್ಪ, ಮೇಕೆ ಕುರಿಗೆ ಮೇವಾಗ್ಲಿಂತ ಬೆಳೆದಿದ್ದೀನಿ, ನೀನು ಆ ರೀತಿ ಧೈರ್ಯ ಇದ್ರೆ ಬೆಳೆ. ನಾಳೆ ಮಾರ್ಕೆಟಲ್ಲಿ ಫೇಲ್ ಆದರೆ ಗೊತ್ತಿಲ್ಲ, ನನ್ನ ನಂಬಿ ನೀನು ಅಗರ್ ಹಾಕ್ಬೇಡ. ನಿನಗೆ ಖುಷಿಯಾಗಿ ನನ್ನ ಸರ್ ತಡ್ಕೋತೀನಿ, ಕಂಟಿನ್ಯೂ ಮಾಡು. ಪ್ಲಸ್ ಆರ್ ಮೈನಸ್ ಅವ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ. ಮನ್ಸಿನ ಕೈಲಿಲ್ಲ ಅದು, ಓಕೆ. ನಿಜ ತಾನೇ ಪರಮ್ ಸರ್, ಈಗ ಸುಮ್ಮನೆ ಮಿಸ್ಗೈಡ್ ಮಾಡಿಕೊಡೋದು ದೊಡ್ಡ ವಿಚಾರ ಅಲ್ಲ. ರೈತರಿಗೆ ಸಡನ್ಲಿ ಏನಾಗ್ತಾರೆ ಅಂದರೆ ಎಲ್ಲ ನಾನು ಹೋಗ್ತಿರೋದು ದುಡ್ಡಿಂದ, ಎಲ್ಲರೂ ಹೋಗ್ತಿರೋದು ದುಡ್ಡಿನಿಂದನೇ. ಯಾಕೆಂದರೆ ಸಂಪಾದನೆ ಬೇಕೇ ಬೇಕು, ಸಂಪಾದನೆ ಮಾಡಬೇಕಲ್ಲ ಸರ್. ಸಂಪಾದನೆ ಬೇಕು, ಸಂಪಾದನೆ ಬೇಕು, ನನಗೂ ಕಾರ್ ಬೇಕು, ನನಗೂ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲರಿಗೂ ಅದೇ ಯೋಗದಲ್ಲೇ ಇರೋದು ಅಲ್ಲ ಸರ್. ಒಳ್ಳೆದಾರಿ ದುಡ್ಡು ತಪ್ಪೇ ಇರುವಂತ. ಬಟ್ ನಾನು ಇದನ್ನ ರೆಫರ್ ಮಾಡಿ ಈಗ ಸ್ಯಾಂಡಲ್ ಹೇಳ್ಬೋದು, ಸ್ಯಾಂಡಲ್ ಬಗ್ಗೆ ಅನುಮಾನನೇ ಇಲ್ಲ. ಬಟ್ ಇದನ್ನ ಬೆಳೆದ್ರೆ 10 ಇಯರ್ಸ್ ಆದಮೇಲೆ ಇದಕ್ಕೆ ಇನಾಕ್ಲೇಷನ್ ಮಾಡಬೇಕು, ಅಂದರೆ ಇಂಜೆಕ್ಷನ್ ಮಾಡಬೇಕು. ಯಾಕೆ ಇಂಜೆಕ್ಷನ್ ಮಾಡ್ದಲ್ಲ ಇದೆ ಪರ್ಫ್ಯೂಮ್, ಇದು ವುಡ್ಡು ಪರ್ಫ್ಯೂಮ್ ಆಗಲ್ಲ ಇದು. ಓ, ಸುಗಂಧ ಆಗಲ್ಲ ಆಗಲ್ಲ ಅಂದರೆ ಇದು ಕಾಂಡನೇ ಇದ. ಹಾಂ, ಅಂದರೆ ಈ ಇದು ಏನು ಕಾಯಿಗೆ ಬಿಡಲ್ಲ? 10 ವರ್ಷದ ತನಕ ಏನೂ ಇಲ್ಲ, ಇದು ಟೊಳ್ಳು ಮರ, ಮಾಮೂಲಿ ಮರ. 10 ವರ್ಷ ಆದಮೇಲೆ ಇದು ಪರ್ಫ್ಯೂಮ್, ನಾವು ಇಂಜೆಕ್ಟ್ ಮಾಡಿದ್ಮೇಲೆ ಪರ್ಫ್ಯೂಮ್ ಕ್ರಿಯೇಟ್ ಆಯ್ತದೆ ಆಫ್ಟರ್ 2 ಇಯರ್ಸ್ ಬೈ 3 ಇಯರ್ಸ್ ತಗೊಂತದೆ. 1 ಕೆಜಿ ಹುಡ್ ಬಂದು ನಿಮಗೆ ಒಂದು 30,000 ಪ್ರೈಸ್ ಕೊಟ್ಟವನೆ. ಅಯ್ಯೋ, ಅಮೆಝಾನ್ ಫಾರೆಸ್ಟ್ಗಳಲ್ಲಿ ತನಗ್ತಾನೇ ಪರಿವರ್ತನೆ ಆಗೋಂಥ ಮರ ಇದು. ಅವಲ್ಲಿ 1 ಕೆಜಿ ಹುಡ್ಡು 60-80 ಸಾವಿರ ಗಂಟೆ ಐತೆ. ಅಮೆಝಾನ್ ಕಾಡಲ್ಲಿ ತಂತಾನೇ ಸೆಂಟ್ ಆಗ್ಬಿಡುತ್ತೆ, ಸೆಂಟ್ ಆಗಿ ನಾವು ಔಷಧಿ ಹೊಡಿಬೇಕು ಅದಕ್ಕೆ. ಇದಕ್ಕೆ ಔಷಧಿ ಕೊಡಬೇಕು. ಔಷಧಿ ಕೊಟ್ಟಾಗ ಏನಾಗುತ್ತೆ, ಒಳಗಡೆ ವೈರಸ್ ಕ್ರಿಯೇಟ್ ಮಾಡ್ತೀವಿ. ವೈರಸ್ ಏನಾಗುತ್ತೆ, ಇದನ್ನು ಬರ್ನಿಂಗ್ ಮಾಡ್ಕೊಂಡು ಹೋಗ್ತದೆ. ಮೇಲ್ಗಡೆ ಕಾಂಡ ಹಿಂಗೆ ಉಳಿದಿರ್ತದೆ, ಹಸರೇ ಇರ್ತದೆ, ಗಿಡನೂ ಹಸರೇ ಇರ್ತದೆ. ಆದರೆ ಈ ಕಾಂಡ ಬಲ್ತಿರ್ತದಲ್ಲ, ಆ ಕಾಂಡನೇ ಬರ್ನಿಂಗ್ ಮಾಡ್ಕೊಂಡು ಹೋಗ್ತದೆ. ಆ ಬರ್ನಿಂಗ್ ಮಾಡ್ಕೊಂಡು ಹೋಗಿದ್ದನ್ನ 3 ವರ್ಷ ಆದಮೇಲೆ ಕಟಿಂಗ್ಸ್ ಮಾಡಿ ಎಲ್ಲಿಗಾಗೈತೋ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಈಗ ಅಡಿಕೆ ನಾವು ಡೈರೆಕ್ಟ್ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ರೆ ಎಷ್ಟು ಕೊಡ್ತಾನೆ? ಇಷ್ಟು ಅಡಿಕೆ ಉಂಡೆ ಹಸಿ ಅಡಿಕೆ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ರೆ 60 ರೂಪಾಯಿ ಕೊಡ್ತಾನೆ. ಗೊಂಚಲೆ ಕಿತ್ಕೊಂಡು ಕಿತ್ಕೊಂಡೋಗಿ ಹಸಿ ಅಡಿಕೆ ತೂಕ ಮಾಡಿ ಕೊಟ್ಟರೆ 60 ರೂಪಾಯಿ ಕೊಡ್ತಾನೆ ಕೆಜಿ ಕೆಜಿಗೆ. ಅದೇ ನೀನು ಕಿತ್ತು ಕ್ಲೀನ್ ಮಾಡಿ ಬೇಯಿಸಿ ಅದನ್ನೆಲ್ಲ ಒಣಗಿಸಿ ಕ್ಲೀನಾಗಿ ತಗೊಂಡೋಗಿ ಕೊಟ್ಟರೆ ನಿನಗೆ 500 ರೂಪಾಯಿ ಪರ್ ಕೆಜಿ ಕೊಡ್ತಾನೆ. ಹೌದಾ? 60 ರೂಪಾಯಿಯಲ್ಲಿ 500 ರೂಪಾಯಿಯಲ್ಲಿ. ಅಲ್ವಾ ಕರೆಕ್ಟ್? ಇದೂ ಅದೇ ಥರ ನೀನೆಲ್ಲ ತಿಗಡಿ ಎಬ್ಬಿ ಕ್ಲೀನ್ ಮಾಡಿ ತಗೊಂಡೋಗಿ ಅವನಿಗೆ ಕೊಟ್ಟರೆ ಅವ್ನು ನಿನಗೆ 30,000 ಕೊಡ್ತಾನೆ. ನಾವು ಏಣಿ ಯೋಚನೆ ಮಾಡಿದ್ದೀವಿ ಸರ್, ಆಕಾಶಕ್ಕೆ ಏಣಿ ಹಾಕಕ್ಕೆ ನಾವು ಇಷ್ಟಪಡಲ್ಲ, ಯಾಕೆಂದರೆ ಅದು ಮುಂದಿನದು ಗೊತ್ತಿಲ್ಲ. ನನ್ನ 500 ಮರದಿಂದ ತಲೆಗೆ 1 ಮರಕ್ಕೆ 10,000 ಹುಟ್ಟಲಿ, ಹುಟ್ಟಬಹುದು ಮಿನಿಮಮ್. ಹಾಂ, 500 × 10,000 ಅಂದರೆ 50,000 ರೀಚ್ ಆಗ್ಬೋದಾ ಆಗುತ್ತೆ ಅನ್ನೋ ಪ್ಲಾನಲ್ಲಿ ಇದ್ದೀವಿ ಸರ್.
ಹತ್ತು ವರ್ಷಕ್ಕೆ. ಇದಕ್ಕೀಗ ಮೂರು ತುಂಬಿತು, ನಾಲ್ಕು ವರ್ಷ, ಇನ್ನು ಆರು ವರ್ಷ ವೇಟಿಂಗ್. ಇನ್ನು ಆರು ವರ್ಷದಲ್ಲಿ 50 ಲಕ್ಷ ಬರುತ್ತೆ ಗೊತ್ತಿಲ್ಲ, ರೇಟ್ ಅಲ್ಲ ಇನ್ಫ್ಲೇಷನ್ ಜಾಸ್ತಿ. ಅದು ನನಗೆ ಗೊತ್ತಿಲ್ಲ, ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಪರಮ್ ಸರ್, ಪ್ಲಸ್ ಆರ್ ಮೈನಸ್. ಬಟ್ ನಾಳೆ ಇದು ಮಾರ್ಕೆಟಲ್ಲಿ ಬಿದ್ದೋಯ್ತು, ತಡ್ಕೋತೀನಿ, ತೊಂದರೆ ಇಲ್ಲ. ಕಾರಣ ಯಾಕೆ, ನನ್ನ ಮೇನ್ ಕ್ರಾಪು ದುಡ್ಡು ಕೀಳ್ತಾ ಇರೋದು ಮೇಲೆ, ಅದೇ ಅದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಕೊಂಡಿದ್ದೀನಿ, ಈಗ ಜಾಯ್ಕಾಯಿಗೆ ಬಂದ್ಬಿಟ್ಟಿದ್ದೀನಿ. ಅಂದರೆ ನೀವು ಹೇಳ್ತಿರೋದು ಬೈ ಚಾನ್ಸ್ ಇದು ಫೇಲ್ ಆಯಿತು ಇನ್ನೊಂದು ಇದೆ, ಬನ್ನಿ ಹೇಳ್ಕೊ, ಹೋದ್ರೆ 50,000 ಲಾಸು, ಬಂದರೆ 50 ಲಕ್ಷ. 50 ಲಕ್ಷ ಏನು ಸರ್, ನಾನು ಲಾಟ್ರಿ ಟಿಕೆಟ್ ತೊಗೊಂಡು ಅಷ್ಟೇ ಹೋಯ್ತು, 50,000 ಮನ್ನಾ, ಎಲ್ಲ ಕೂತ್ಕೊಂಡು ಎಲ್ಲ ಕಳೆದು, ಇಲ್ಲ ಯಾವುದೋ ಒಂದು ಲಾಂಗ್ ಟ್ರಿಪ್ ಪಡ್ಕೊಂಬಂದು 50,000 ಹೋಯ್ತು ಅಷ್ಟೇ. ಬಟ್ ಅಷ್ಟೊತ್ತಿಗೆ ಏನು ಮಾಡ್ತೀನಿ, ಅದೇ ಬರ್ಸ್ಕೊತೀನಿ. ಜಾಯ್ಕಾಯಿ ಸರ್, ಅವ್ರಿಗೆ ಸ್ಯಾಂಡಲ್ವುಡ್ ಥರ ಇದು? ಹೌದು ಸರ್, ಸ್ಯಾಂಡಲ್ವುಡ್, ಸೆಂಟೆಡ್ ಸೆಂಟೆಡ್ ಸ್ಯಾಂಡಲ್ವುಡ್. ಇದು ನಮ್ಮ ಅಗರ್ವುಡ್ಡು. ಓ ಅಲ್ಲ ಅಲ್ಲ, ಯಾರು ತೊಗೊಂತಾರೆ ನೀವು ಹೇಳಿದ 10,000 ರೂಪಾಯಿಗೆ ಆಗಲಿ, ಯಾರು ತೊಗೊಂತಾರೆ ಸರ್? ಇದು ಅಗ್ರಿಮೆಂಟ್ ಎಲ್ಲ ಆಗುತ್ತೆ, ಬೈಬ್ಯಾಕ್ ಅಗ್ರಿಮೆಂಟ್ ಸುತ್ತ ಕೊಡ್ತಾರೆ. ಇದು ನಮ್ಮಲ್ಲಿ ಸ್ನೇಹಿತರುಗಳ್ದು ಒಂದು ಫಾರ್ಮೇ ಐತೆ ದೊಡ್ಡದಾದ್ದು, ದುರ್ಗಾ ಫಾರ್ಮ್ ಅಂತೇಳಿ. ಅವರು ದುರ್ಗಾ ಫಾರ್ಮ್ನವರು, ಅವರು ಅಗ್ರಿಮೆಂಟ್ ಮಾಡ್ಕೋತಾರೆ. ಈಗೇನಿಲ್ಲ ಸರ್, ಎಲ್ಲ ಬೇರೆಗಳೆಲ್ಲ ಕಟಿಂಗ್ಸ್ ತಂತಾರೆ. ಇದು ಗೌರ್ಮೆಂಟ್ಗೆ ಮಾಡಬೇಕು ಅಂತ ಏನಿಲ್ಲ, ಸ್ಯಾಂಡಲ್ವುಡ್ ಕತೆ ಇದೆ ಅಂತಲ್ಲ? ಇಲ್ಲ ಇಲ್ಲ ಸರ್, ಆ ಥರ ಚಿಪ್ ಹಾಕು ಅದನ್ನು ಮಾಡು ಇದನ್ನು ಮಾಡು ಆ ಕತೆ ಇಲ್ಲ ಸರ್. ನೀವು ರಾಜಾರೋಷವಾಗ ಆಲ್ರೆಡಿ ಎಲ್ಲಿ ಬೇಕಾದ್ರೂ ಪ್ರೈವೇಟಿಗೆ ಮಾಡ್ಬೋದು, ಗೌರ್ಮೆಂಟ್ ಲೈಸೆನ್ಸ್ ಬೇಕಾಗಿಲ್ಲ. ಇಲ್ಲ ನಿಮಗೆ ತೇಗ ಕಡಿದ್ರೆ ಲೈಸೆನ್ಸ್ ಬೇಕು. ಹಾಂ, ತೇಗ ಕಡಿದ್ರೆ ಲೈಸೆನ್ಸ್ ಬೇಕು ಅರಣ್ಯ ಇಲಾಖೆಯಿಂದ. ಹಾಂ, ಬಟ್ ನೀವು ಇದನ್ನು ಕಡ್ಕೊಂಡವ್ರು ಲೈಸೆನ್ಸ್ ಇಲ್ಲ. ಅಗರ್ ಹುಡ್ಗೇನಿಲ್ಲ, ಕಡ್ಬಿಟ್ಟು ಲಾರಿ ಹಾಕೊಂಡು ಹೋಯ್ತಾರೆ. ಹೌದು, ಇದು ಜಾಯ್ಕಾಯಿ. ಜಾಯ್ಕಾಯಿ ಬನ್ನಿ, ಇದರೊಳಗಡೆ ಆರು ವೆರೈಟಿ ಅದೇ ಆರು. ಕೇರಳ ಶ್ರೀ, ಸಿಂಧು ಶ್ರೀ, ಕಿಂತುಕರೆ, ಕಬಕ, ಕಬಕ ಶ್ರೀ, ಕಿಲಾರಿ, ಮತ್ತು ಯೆಲ್ಲೋ ಗೋಲ್ಡನ್. ಅಯ್ಯಷ್ಟು ಯೆಲ್ಲೋ ಗೋಲ್ಡನ್, ಇದು ನಾನು ಹಾಕ್ಸಿರೋದು ಕೇರಳ ಶ್ರೀ. ಆರದ್ರೊಳಗಡೆ ತುಂಬ ಅತಿ ಪ್ರಮಾಣ ಮತ್ತು ಹೀಲ್ಡ್ ಜಾಸ್ತಿ ಅಂದರೆ ಕೇರಳ ಶ್ರೀ ಮತ್ತು ಯೆಲ್ಲೋ ಗೋಲ್ಡನ್. ಯೆಲ್ಲೋ ಗೋಲ್ಡನ್ ಮತ್ತು ಕಿಲಾರಿ ಮೂರು ವೆರೈಟಿ. ಅದರೊಳಗಡೆ ಈ ವೆರೈಟೀಲಿ ಈ ವೆರೈಟಿಗೂ ಸ್ಟ್ಯಾಂಡರ್ಡ್ ಅಂದರೆ ಯೆಲ್ಲೋ ಗೋಲ್ಡನ್ ಬರ್ತದೆ. ಯೆಲ್ಲೋ ಗೋಲ್ಡನ್ದು ಒಂದು ಫ್ಲ್ಯಾಂಡ್ ಫ್ರೈಸೇ ನಮಗೆ, ಅಂದರೆ ನಾನು ಚಿಕ್ಕದೊಂದು ನರ್ಸರಿನೂ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ರೈತರುಗಳು ವಿಸಿಟಿಂಗ್ ಬಂದಾಗ ನೋಡ್ಕೊಂಡು ಹೋದ್ರು, ತೋಟ ಎಲ್ಲ ನೋಡಿದರು, ಸರ್ ಸುಮಾರು ಮೋಸಗಳಾಗ್ಬಿಟ್ಟವೆ, ನನಗೆ ಒಂದಷ್ಟು ಸೊಸೆಗಳು ನೀವು ತರ್ತೀರೋ ಎಲ್ಲೋ ನಿಮ್ಗೆ ಅನುಭವ ಆಗೈತೆ ಅಂತ ತರ್ತೀರೋ, ಅದು ನನಗೂ ತಂದುಕೊಡಿ. ಆ ಥರ ಕ್ರಿಯೇಟ್ ಆಗಿದ್ದು 5 ಕ್ರೇಟು 10 ಕ್ರೇಟಿಗೆ ಹೋಗಿ ಇವತ್ತು ಒಂದು 300-200 ಗಿಡ ಇಟ್ಕೊಳ್ಳೋದೇವೆ, ಎಲ್ಲೋ 500 ಗಿಡ ಇಟ್ಕೊಳ್ಳೋದೆ ಅವಳಿಗೆ ಬಂದು ನಿಂತೈತೆ. ಅಂಥ ಟೈಮ್ನಲ್ಲಿ ನಾನು ಇದನ್ನು ಸುಮ್ಮನೆ ಜನರಲ್ಲಾಗಿ ಹೋಗಿ ತೊಗೊಂಬರಲ್ಲ, ಇದನ್ನು ಅಷ್ಟು ಜನರಲ್ಲಾಗಿ ಹೋಗಿ ತರಲಿಲ್ಲ, ಯಾರೋ ಹೇಳಿದ್ರು ಅಂತ ತಂದಿಲ್ಲ. ಯಾಕೆಂದರೆ ಹೌದು, ಸುಳ್ಯದ ಹತ್ರ ಪಂಜಾಬಲ್ಲಿ ಹೋಗಿ ಒಬ್ಬರು 100 ಎಕರೆ ಫಾರ್ಮಲ್ಲಿ ಬೆಳೆದಿರೋರನ್ನ ನೋಡಿ ನಾನು ಇದು ಗಿಡ ತೊಗೊಂಡು ಬಂದೆ. 100 ಎಕರೆ ಆಗುತ್ತೆ ಸರ್, ಖಂಡಿತ ಐತೆ. ಒಂದೇ ಕ್ರಾಪ್? ಹೌದು, ನನ್ನ ಚೈರಮ್ ಕಲಂಜಿ ಅನ್ನೋರು ಕರ್ಕೊಂಡೋಗಿ ಆ ಫ್ಲ್ಯಾಂಟ ತೋರಿಸ್ಕೊಂಡು ಬಂದರು. ನನ್ನ ಹೌದು, ನನಗೆ ಆ ಫಾರ್ಮ್ ನೋಡ್ಕೊಂಡು ಬಂದೆ. ಆ ಫಾರ್ಮ್ ನೋಡ್ಕೊಂಬಂದ್ಮೇಲೆ ನಾನೇಕೆ ನಮ್ಮ ಮಾಗಡಿ ತಾಲೂಕಲ್ಲಿ ಇದು ಮಾಡಬಾರ್ದು ಅಂತೇಳಿ. ಇದನ್ನು ಹಾಕ್ಬೇಕಾದ್ರೆ ತುಂಬ ಕೇರಾಗಿ ಹಾಕ್ಬೇಕು ಅಗರ್ದು. ಅಯ್ಯೋ, ದೊಡ್ಡ ಕತೆ. ಆಗರ್ ಹಾಕ್ಬೇಕಾದ್ರೆ ಜರ್ಮಿನೇಷನ್ ಏನಿರುತ್ತೋ ಅಲ್ಲಿಗೆ ಹಾಕ್ಬೇಕು. 1 ಇಂಚ್ ಜಾಸ್ತಿ ಮಾಡಿದ್ರು ಅಂದರೆ ಕ್ರಾಪ್ ಉಣ್ಬೇಕಾದ್ರೆ ಗುಂಡಿ ತೆಗಿತೀವಿ. ಈಗ ಗುಂಡಿ ತೆಗಿತೀವಿ ಕಾಮನ್ ಆಗಿ ಹೇಳಿದ್ರೆ ನೋಡಿ, ಈಗ ಇದು ಗಿಡ ಪಾಕೆಟಿಂದ ಜರ್ಮಿನೇಷನ್ ಆಯಿತು. ಈ ಜರ್ಮಿನೇಷನ್ ಆಗೈತೆ ಅಂದರೆ ಸರ್, ಜರ್ಮಿನೇಷನ್ ಆಗಿರೋ ಗಿಡನೇ ಇಲ್ಲಿಗೆ ಉಣ್ಬೇಕು. ಯಾವುದೇ ಕಾರಣಕ್ಕೂ ಇಷ್ಟು ಜಾಸ್ತಿ ಉಣದು ಅಂದರೆ ಗಿಡ ಫುಲ್ಲು ಡ್ಯಾಮೇಜ್ ಆಯ್ತದೆ, ವೈರಸ್ ಕ್ರಿಯೇಟ್ ಮಾಡ್ತದೆ. ಇದು ಪ್ರತಿಯೊಂದು ಗಿಡಕ್ಕೂ ಅನ್ವಯಿಸ್ತದೆ, ಬಟ್ ತುಂಬ ತಿಕ್ಕಾಗಿ ಅನ್ವಯಿಸೋದು ಅಗರ್ಗೆ. ಭಾಳ ಸೆನ್ಸಿಟಿವ್. ಹೌದು, ನೀವು ಇದು ಏನು ಉಣಿದೀವಿ ನಾವು, ಇದು ಅಷ್ಟೇ, ಇದನ್ನಿಷ್ಟಕ್ಕೆ ಮಾತ್ರ ಉಣಿರೋದು. ಉಣಲ್ಲ ಯಾವ ಗಿಡ ಉಣಲ್ಲ, ಯಾವತ್ತೂ ಉಣೋದು. ಅದೊಂದು ಕೇರ್ಫುಲ್ಲಾಗಿ ಕಲಿಬೇಕು ನಾವು. ತೆಂಗು ಮತ್ತು ಅಡಕೆ ಎರಡನ್ನ ನಾವು ತುಂಬ ಡೀಪಾಗಿ ಉಣ್ಕೊಂತೀವಿ, ಉಣ್ಬೋದು. ಕಾರಣ ಯಾಕೆ, ಲಿಗ್ನಿನ್ ಕಂಟೆಂಟ್ ಅಂಶ ಇರ್ತದೆ. ಅಂದರೆ ಅದನ್ನು ಗೆದ್ದಲಾಗಲಿ ವೈರಸ್ ಆಗಲಿ ಸಡನ್ಲಿ ತಿನ್ನೋಂಥ ಶಕ್ತಿ ಇಲ್ಲ, ಅದೊಂದು ಪ್ರೊಟೆಕ್ಷನ್ ಮಾಡೋದು ತಾಕತ್ತಿರ್ತದೆ, ಡಿಪೆಂಡ್ ಆಫ್ ಲಿಗ್ನಿನ್ ಕಂಟೆಂಟ್. ಅದು ಬಿಟ್ಟರೆ ನಿಮಗೆ ಇನ್ನು ಪ್ರತಿ ಯಾವುದೇ ಗಿಡಗಳು ನೀವು ಉಣ್ಬೇಕಾದ್ರೆ ಖಂಡಿತವಾಗಿ ಅದನ್ನು ಎಲ್ಲಿಗೆ ಜರ್ಮಿನೇಷನ್ ಇರ್ತದೆ ಅಲ್ಲಿಗೆ ಉಣ್ಬೇಕು. ಜರ್ನೇಶ್ ಬಿಟ್ಟು 1 ಇಂಚು ಅಡಿಗೆ ಕೊಡಂಗಿಲ್ಲ, ವೈರಸ್ ಕ್ರಿಯೇಟ್ ಮಾಡ್ತದೆ. ಇಲ್ಲಿಗೆ ವೈರಸ್ ಸ್ಟಾರ್ಟ್ ಆಯ್ತದೆ, ವೈರಸ್ ಸ್ಟಾರ್ಟ್ ಆಗಿ ಕಾಂಡ ತಿನ್ನುತ್ತೆ. ಕಾಂಡ ತಿಂತಿದ್ದಂಗೆ ಗಿಡ ಈ ಮೇಲ್ಗಡೆ ತೊಗೊಟೆ ಹೋಯ್ತು ಅಂದ್ರೆ ಗಿಡ ಬರ್ನಿಂಗ್ ಸ್ಟಾರ್ಟ್ ಆಯ್ತದೆ, ಒಣಗೋಗುತ್ತೆ. ಗಿಡಗಳು ಈಗ ಹಾಕಿದ ಗಿಡ ಒಣಗೋಗೋದು ಈ ಕಾರಣಕ್ಕೆ ಒಳಗಡೆ ವೈರಸ್ ತಿನ್ಬಿಡ್ತು. ಹೌದು ಹೌದು, ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ಇದನ್ನ ಯಾರೂ ಸುಸಿ ಕೊಡೋನು ಹೇಳಿಕೊಡಲ್ಲ. ನನಗೇನು ಮಾರ್ಕೆಟ್ ಆಗ್ಬೇಕಷ್ಟೇ, ಅವ್ನಿಗೆ 1 ಗಿಡ ಸರೋದ್ರೆ ಇನ್ನೊಂದು ಗಿಡ ತೊಗೊಂಡೋಯ್ತು ಬಂದು. ವ್ಯಾಪಾರ ವ್ಯಾಪಾರ ವ್ಯಾಪಾರಂ ದ್ರೋಹ ಚಿಂತನಂ. ಆಮೇಲೆ ಈ ಜಾಯ್ಕಾಯಿಗೆ ವಿಶೇಷವಾದಂದ್ರೆ ನಿಮ್ಗೆ ಸೀಡಿಂಗ್ ಪ್ಲಾಂಟ್ಗೆ ಹೋದ್ರೆ ರಾಮಾಯಣ ಮೇಲ್ ಆರ್ ಫಿಮೇಲ್ ಗಿಡದಲ್ಲಿ ಹೆಣ್ಣು ಕಂಡಿದ್ಯಾ? ಹಾ, ಇವ್ರದ್ರಾಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಕಣ್ ಕಸಿ ಕಸಿ ಮಾಡಿರೋದು. ಅರೆ ಈ ಪ್ಲಾಸ್ಟಿಕ್ ಪೇಪರ್ ಸುತ್ತಿರ್ತಾರಲ್ಲ, ಬಡ್ ಗ್ರಾಫ್ಟಿಂಗ್ ಇಂಗ್ಲೀಷ್ನಾಗ ಹೇಳಿದ್ರೆ ಬಡ್ ಗ್ರಾಫ್ಟಿಂಗ್, ಕಣ್ಣು ಕಸಿ ಇದನ್ನು ಮಾಡಿರೋದು. ಬಟ್ ಇದು ಏರ್ ಲೇಯರ್ ಕ್ರಾಫ್ಟಿಂಗ್ ಆಗಲಿ, ವಿ ಶೇಪ್ ಕಸಿ ಆಗಲಿ, ವಿ ಶೇಪ್ ಕಸಿಲಿ ಸಕ್ಸಸ್ ಪಾಯಿಂಟ್ ಕಮ್ಮಿ, ಏನಂದರೆ ಹೀಲ್ಡ್ ಮೇಲೆ ಸಕ್ಸಸ್ ಪಾಯಿಂಟ್ ಕಮ್ಮಿ.
ನಿಮಗೆ ಇವರಾದರೆ ತುಂಬ ಸಕ್ಸಸ್ ಪಾಯಿಂಟ್ ಜಾಸ್ತಿ. ಇದನ್ನು ಈ ಗಿಡ ಏನೈತೆ, ಇದು ಜಾಯಿಕಾಯಿ ಗಿಡ ಅಲ್ಲ, ಇದು ನೋಡಿ ಇಲ್ಲಿರೋದು ಜಾಯಿಕಾಯಿ ಗಿಡ ಅಲ್ಲ, ಎಲೆ ಕಟ್ ಮಾಡಿ ಬಿಸಾಕಿತ್ತು, ನೋ ಟೆನ್ಷನ್. ಏನೆಲೆ ಇದು? ಕಾಡ್ಪತ್ತೆ. ಇದನ್ನು ನಮ್ಮಲ್ಲಿ ಕಾಡ್ಪತ್ತೆ, ಕೇರಳದವರು ರಾಮ್ಪತ್ತೆ ಅಂತೀವಿ. ಅದಕ್ಕೆ ಜಾಯಿಕಾಯಿನ ಕಸಿ ಕಟ್ಟೋದು, ಹೆಣ್ಣು ಗಿಡದ ಸಯಾನೆತ್ತಿ ಕಣ್ಣನ್ನು, ಆ ಕಣ್ಣನ್ನ ಇದಕ್ಕೆ ಕಸಿ ಕಟ್ಟಿ ಡೆವಲಪ್ಮೆಂಟ್ ಮಾಡೋದು. ಬಟ್ ಜಾಯಿಕಾಯಿಗೆ ಜಾಯಿಕಾಯಿ ಕಸಿ ಕಟ್ಟಿರೋದು ನನಗೆ ಇವತ್ತವರೆಗೂ ಸತ್ಯವಾಗಲೂ ಸಿಕ್ಕಿಲ್ಲ. ನಾನು ಅದನ್ನು ಪ್ರಶ್ನೆ ಕೇಳಿದೆ, ಈ ಗಿಡಕ್ಕೆ ಕಸಿ ಕಟ್ಟಿ ಹತ್ತಿಸ್ತೀನಿ ಅಂದಮೇಲೆ ಜಾಯಿಕಾಯಿಗೆ ಯಾಕೆ ಜಾಯಿಕಾಯಿ ಕಟ್ಟಿರೋದು ಸಕ್ಸಸ್ ಆಗೈತಾ? ಯಾಕಾಗಿಲ್ಲ? ಯಾಕೆಂದರೆ ನನಗೆ ಒಂದು ವಿಡಿಯೋಸ್ ನೋಡಿದ್ದವ್ರು ಯಾರೋ ಒಬ್ಬರು ಸ್ನೇಹಿತರು ಕೃಷಿ ಬದುಕಲು ಅಂತ ವಿಡಿಯೋ ಆಗಿತ್ತು ನಂದು, ಅಲ್ಲಿ ಆಗುಂಬೆಯಿಂದ ಒಂದು ಫೋನ್ ಬಂತು ನನಗೆ, ಸರ್ ನಮ್ಮ ತಂದೆಯವ್ರು ಕಟ್ಟಿದ್ದು ಒಂದು 350 ಜಾಯಿಕಾಯಿ ಇದೆ, ನಂದು ಸೀಡಿಂಗ್ ಪ್ಲ್ಯಾಂಟ್ ಅದು 7 ವರ್ಷ ಆಗಿದೆ ಸರ್, ಬಟ್ ಒಂದು 200 ಗಿಡ ಗಂಡು ಗಿಡ ಅದೇ ಕಸಿ ಕಟ್ಸ್ಕೊಡ್ತೀರಿ ಯಾರ ಕೈಲಾನ ಅಂತ. ಆಗಲಿಲ್ಲ. ಯಾಕೆ ಕಸಿ? ಅದು ನನಗೆ ಗೊತ್ತಿಲ್ಲ. ಅದು ನಾನು ಸುಮಾರು ಜನ ಸ್ನೇಹಿತರುಗಳು ವಿಚಾರ ಮಾಡಿದೆ, ನಮ್ಮ ನರ್ಸರಿ ಸ್ನೇಹಿತರುಗಳಲ್ಲಿ ಸುಮಾರು ಜನ ಕೇಳಿದೆ, ಅಪ್ಪ ಪ್ರಾಬ್ಲಮ್ ಐತೆ ಹಿಂಗೆ ನಿಮ್ಗೆ, ಅವ್ರು ಏನೋ ಅಮೌಂಟ್ ಹಾಕ್ತೀನಿ ಅಂತಾರೆ, ಹೋಗಪ್ಪ ಅವಾಗ ಕಟ್ಟಿಕೊಡ್ತೀರೇನೋ. ಈಗ ನಿಮಗೆ ಪುಟಾಣ ಗೊತ್ತಲ್ಲ, ಹರೀಶಣ್ಣ ಅಂತ ತುಮಕೂರವರು, ಹರೀಶವರು, ಹಾಂ, ಅವರು ಎಕ್ಸ್ಪರ್ಟ್ ಜಾಯಿಕಾಯಿ ಕಸಿಗಳೆಲ್ಲ ಕಟ್ತಾ ಇರ್ತಾರೆ, ಸಸಿಗಳೆಲ್ಲ ಕಸಿ ಕಟ್ಸ್ತಿರ್ತಾರೆ. ಅವ್ರನ್ನೂ ನಾನು ಕನ್ಫರ್ಮ್ ಮಾಡಿದೆ, ಏಣ್ಣ ಹಿಂಗೆ ಕಸಿ ಕಟ್ಟದೆ, ಏ ಇಲ್ಲ ಅದು ಸಂಪತ್ತಾಣೆ ಸಕ್ಸಸ್ ಪಾಯಿಂಟ್ ನೋಡ್ಬೇಕದು, ನನಗೂ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ, ಅದು ವೆಯ್ಟ್ ಮಾಡಿ ಈ ರೀತಿ ಮಾತುಗಳೇ ಬಂದವು. ಬಟ್ ನಾನು ಅವ್ರಿಗೆ ಆಗೋಂಬೆ ಅವ್ರ ನಂಬರ್ ಇಟ್ಟಿನಿ, ಡೈರಿ ಬರೆದಿಟ್ಟೇನೆ, ಅವ್ನಿಗೆ ಹೇಳಿದೆ ನಾನು, ಅಪ್ಪ ಅದು ಸಕ್ಸಸ್ ಪಾಯಿಂಟ್ ಕಮ್ಮಿ ಅನಿಸುತ್ತೆ ಕಣೋ ಅಂತ. ನಮ್ಮ ವಿಜಯಣ್ಣ ಅಂತ ತುಮಕೂರವ್ರು ಒಬ್ಬರು, ಅವ್ರನ್ನೇ ನನಗೆ ಗೊತ್ತಾಗಿದ್ದು ಜಾಯಿಕಾಯಿದು ಏನು ಕತೆ ಇದು ಅಂತ. ಅವರಲ್ಲಿ ಒಂದು 20 ಮರ ಮೇಲ್ ಕಟ್ಟಿಂಗ್ಸ್ ಮಾಡಾಕ್ಬಿಟ್ರು, ಗಂಡು ಮನಗಳನ್ನ ಕಡ್ದಾಕ್ಬಿಟ್ರು. ಯಾಕೆ ಗಂಡು ಬರೆದ್ರೆ ಏನು ಮಾಡೋಕ್ಕಲ್ಲ, ಅದು ಕಾಯಿ ಬರಲ್ಲ. ಓ ಸರ್, ಗಿಡ ಹಣ್ಣು ಬರ್ತಿರೋ ಕಾಯಿ ಬರ್ತಿರೋ ಗಿಡಗಳ ಹೆಣ್ಣು ಎಣ್ಣೆ ಕಾಯಿ ಬರೋದು, ಗಂಡು ಗಿಡ ಕಾಯಿ ಬರಲ್ಲ ಜಾಯಿಕಾಯಿಗೆ, ಮೇಲ್ ಆರ್ ಫಿಮೇಲ್ ಇದನ್ನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ ಆಗ್ಲಿಂದ ನಾನು. ಸರ್, ಗಿಡದಲ್ಲಿ ಮೇಲ್ ಫಿಮೇಲ್ ಇದೆ ಅಂತ ಇವತ್ತೇ ಗೊತ್ತಾಗಿದೆ ನಿಮಗೆ? ಏನು ಸರ್ ಹಿಂಗೆ ಹೇಳ್ತೀರಾ? ಸೀರಿಯಸ್ಲಿ ಗೊತ್ತಿಲ್ಲ ಸರ್. ಗಂಡು ಹೆಣ್ಣು ಇದೊಂದು ಕ್ಲಾರಿಟಿ ಇಟ್ಕೋಬೇಕು. ಇದೊಂದು ವಿಚಾರ ಆಯ್ತಿದ್ದಂಗೆ, ಜಾಯಿಕಾಯಿನೊಳಗೆ ಇನ್ನು ಜಾಯಿಕಾಯಿ ಪತ್ರೆ ಮತ್ತು ಏಲಕ್ಕಿ ಜಾಯಿಕಾಯಿ ಇವೆಲ್ಲನೂ ಆದಷ್ಟು ಡ್ರೈಯರ್, ಸೋಲಾರ್ ಡ್ರೈಯರ್ ಅಥವಾ ಎಲೆಕ್ಟ್ರಿಕಲ್ ಡ್ರೈಯರಲ್ಲಿ ಒಣಗಿಸಿದ್ರೆ ಮಾರ್ಕೆಟಲ್ಲಿ ವೆಲ್ಯೂ ಹಾಳೆ ಅಡಿಷನ್. ಯಾವುದೇ ಕಾರಣಕ್ಕೂ ನಾವು ಬಿಸಿಲಲ್ಲಿ ಒಣಗಿಸ್ತೀವಿ ಅಂದರೆ ಎಲ್ಲ ವೈಟ್ ಆಗ್ತದೆ, ಬಿಲ್ಗೆ ಒಣಗ್ದಂಗೆ ಆಯ್ತದಲ್ಲ, ಅದು ಹೋಗಲ್ಲ ಮಾರ್ಕೆಟಲ್ಲಿ. ಇದು ಪ್ರೆಸೆಂಟ್ ಇವತ್ತು 2.5-3 ವರ್ಷ ಗಂಟೆ ಐತೆ ಕೆಜಿ, 1 ಕೆಜಿ ಹೂವ ಪತ್ರೆ ಬರ್ತದಲ್ಲ, ಜಾಯಿಕಾಯಿ ಪತ್ರೆ ಅಂತೀವಲ್ಲ, ಜಾಯಿಕಾಯಿ ಪತ್ರೆ, ಅದು ಒಂದು ಮಸಾಲೆ ಐಟಮ್ ಇದು. ಹೌದು ಹೌದು, ಇದರೊಳಗಡೆ ಬೀಜ ಬರ್ತದಲ್ಲ ಜಾಯಿಕಾಯಿ ಬೀಜ, ಜಾಯಿಕಾಯಿ 800 ರೂಪಾಯಿ ಪರ್ ಕೆಜಿ ಐತೆ. ಬಟ್ ಜಾಯಿಕಾಯಿ ಹೂವು 3,000 ಐತೆ. ಎಷ್ಟು ವರ್ಷ ಬೇಕು ಬೆಳಕಿದು? 3.5 ವರ್ಷ. 3 ವರ್ಷ ಬರುತ್ತೆ ಗ್ರಾಫ್ಟಿಂಗ್ ಆದರೆ. ಹಾಂ, ಸೀಡಿಂಗ್ ಆದರೆ ನಿಮಗೆ 7 ವರ್ಷ. 7 ವರ್ಷ ಆದಮೇಲೆ ನಿಮ್ಮದು ಗಂಡ ಹೆಣ್ಣ ಅಂತ ಇವರೇ ಡಿಸೈಡ್ ಮಾಡ್ಕೋಬೇಕು. 7 ವರ್ಷ ಆದರೆ ಏನು ಬಂದರೆ ಕಡಿಮೆ ಸಾಕಷ್ಟೇ. ಸೊ ಗ್ರಾಫ್ಟಿಂಗ್ ಹಾಕಿದ್ರೆ ಹೆಣ್ಣಂತ ಕನ್ಫರ್ಮ್ ಇರುತ್ತೆ. ಯಾಕೆಂದರೆ ಹೆಣ್ಣಿಂದ ತೆಗುತ್ತಾನೆ ಅವ್ನು ಕಸಿ ಕಟ್ಟೋದು. ಬಟ್ ಈಗ 3 ವರ್ಷಕ್ಕೆ ಇದೆ, ನಿಮ್ಮ ಕೈ ಕಾಸು ಬರುತ್ತೆ, 100% ಬರ್ತದೆ ಸರ್. ಇದೆಲ್ಲೇನು ಫೇಲ್ ಇಲ್ಲ, ಚಾನ್ಸೇ ಇಲ್ಲ. ಇದ್ರ ಥರ ಈ ಗಿಡಗಳ ಥರ ಅಲ್ಲ, ಅದೇನೋ ಬರಬೇಕು ಇಂಜೆಕ್ಷನ್ ಹೊಡಬೇಕು. ಇಲ್ಲ ಇಲ್ಲ ಇಲ್ಲ, ಇವ್ರು ಹೂವು ಬಿಟ್ಬಿಡುತ್ತೆ, ಇದ್ಕೊಂಡು ಅವಳು ಮಾರ್ಕೆಟ್ ಬರೋದು. 2 ವರ್ಷ 3 ವರ್ಷ ನೀವು ಟೆಚ್ಚಾಗಿ ಇರ್ತೀನಲ್ಲ, ನಿಮ್ಮನ್ನು ಕರೆಸ್ಕೋತೀನಿ. ನಾವು ಪಲಾವ್ ಹಾಕಕ್ಕೆ ಸರ್. ನಿಮ್ಮ ಮಗವನು? ಮಗ ಬರಪ್ಪ ನಮಸ್ತೆ ಬಾ. ಇವ್ರಿಗೆಲ್ಲ ಕೃಷಿ ಟಚ್ ಕೊಟ್ಟಿದ್ದೀರಿ ಮಕ್ಕಳಿಗೆ? ನಾನು ಈಗ ಬೇಕಾದ್ರೆ ಸ್ಟಾಪ್ ಮಾಡೋದು, ಅವನೇ ಗೈಡ್ ಲೈನ್ ಕೊಟ್ಕೊಂಡಿದ್ದಾನೆ. ಸೊ ಇದು ಕಾಫಿ, ಅದು ಜಾಯಿಕಾಯಿ, ಇದು ಅಗರ್ವುಡ್ಡು, ಇದು ಅಡಿಕೆ, ಇದು ಪೆಪ್ಪರ್ ಮೆಣಸು ಸರ್. ಇದು ಪಣಿಯೂರ್ ಒಂದು ವೆರೈಟಿ, ಪಣಿಯೂರ್ ಒಂದು. ಇದ್ರದ್ದು ಆಲ್ರೆಡಿ ಹೀಲ್ಡ್ ಸ್ಟಾರ್ಟ್, ಇನ್ನು ನಂದು ಈಗ 1 ವರ್ಷ ಹತ್ತತ್ರ ಆಗೈತಿ ಈಗ. ಇದಕ್ಕೆ ಇದರೊಳಗೆ ಕೆಲವೆಲ್ಲ ಕೆಳಭಾಗದ ಫಸ್ಟ್ ಪ್ರಯತ್ನಕ್ಕೆ ಅಂತ ಹೇಳಿ ತಂದಾಕಿರೋವು ಹೀಲ್ಡ್ ಸ್ಟಾರ್ಟ್ ಆಗವೆ ಬಂದವೆ. ನಿಮ್ಗೆ ಅದನ್ನು ತಿನ್ನಿಸ್ತೀನಿ, ತುಂಬ ಖುಷಿಪಟ್ಟು ತಿನ್ನಿ, ತುಂಬ ಸಖತ್ತಾಗಿ ಸಾಲಿಡ್ ಆಗೈತೆ. ಖಾರ ಆಗಲ್ಬೋದು? ಒಂದು ಮನೆ ಅಲ್ಲಿ 2 ಮಿನಿಟ್ಸ್ ಕಿತ್ಕೊಬ್ಬ. ಅಣ್ಣ ಓಡ್ದ, ಏನು ಹೇಳಿ? ಕುಶಾಲ್. ಕುಶಾಲ್, ಓಕೆ. ಇದು ವಿಳೆದ್ರೆ ಅಲ್ಲ? ಇದು ಇಲ್ಲ ಸರ್, ಎರಡು ಒಂದೇ ಥರ ಇರ್ತವೆ ನೋಡೋಕ್ಕೆ. ಹ್ಞೂ, ಹೌದು. ಇದು ಮೆಣಸು? ಖಂಡಿತ. ಬಟ್ ಕಾಯಿ ಎಣ್ಣೆ ಆಗಿಲ್ಲ? ನೀವು ತಿನ್ನಿ ಸರ್, ಕಾಯಿ ಅಲ್ವಾ ತಿನ್ಬೇಕಿರೋದು. ಅಣ್ಣ ಕವರ್ ಕಟ್ಟಿ ಗಬೆಗೆ ಇಟ್ಟಾಗ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ. ಅದು ಅದನ್ನು ರೆಡಿ ಮಾಡೋದೇ ಬೇರೆ ಥರ. ನೀವು ಈಗ ಅದನ್ನು ಕಚ್ಚಿರಿ. ಕಚ್ಚಲ? ಹಾಂ, ಕಚ್ಚಿದ್ರೆ ನಾಲ್ಗೆ ತುದಿಗೆ ಮಾತ್ರ ಕಚ್ಚಿ. ತುದಿಲಿ? ಹಾಂ. ಈಗ ಹಸಿರು ಕಾಯಿನ? ಹಾಂ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದ್ದಲ್ಲ. ಏನು ಕ್ರಿಯೇಟ್ ಆಯ್ತು ಹೇಳಿ? ಈಗ ಖಾರ ಇದೆ. ಹ್ಞೂ, ಈಗ ಎಲ್ಲಿಗೆ ತಗೊಳ್ತೆ ನೋಡಿ, ಈಗ ಎಲ್ಲಿ ಈಗ ಎಲ್ಲಿಗೋ ಜಾಡಿಸ್ತದೆ ನೋಡಿ. ಅದು ಫುಲ್ ಹೊಡಿತದೆ ಖಂಡಿತ, ಕಚ್ಚಿ ನೋಡಿ ಅದನ್ನ ಫುಲ್ಲು. ನೀವೊಂದು ಇದು ಬಿಡಿ, ನೀವೊಂದು ಎಬ್ಸಿ. ಇಲ್ಲ ಸರ್, ಅದು ಹಂಗೇನೆ, ಅದು ಇಲ್ಲಿಗೆ ಹಾಕಿ ರಾಡಿಸ್ತದೆ ಅದು.
ಸುಮ್ಮನೆ ನೆಲ್ಗೆ ತುದಿ ಕಚ್ಚದ್ ಸಾಕ ಅದನ್ನ ಸರ್. ನಮ್ ತಲೆ ಸುತ್ತ ಇಲ್ಲ ಇಲ್ಲ ತಲೆ ಸುತ್ತಲ್ಲ ಸುತ್ತಲ್ಲ, ಬಟ್ ಇಲ್ಲಿಗೆ ಸಖತ್ ಕಾರ ಹೊಡಿತದೆ, ಹೆವಿ ಹೊಡಿತದೆ. ಲೈಟ್ ಆಗಿ ಸ್ಟಾರ್ಟ್ ಆಯ್ತು, ಚುರಿ ಚುರಿ ಸ್ಟಾರ್ಟ್ ಆಗಿದ್ದು ಇಮಿಡಿಯೇಟ್ ಸಖತ್ ಸ್ಟ್ರಾಂಗ್ ಆಗಿ ಹೊಡಿತದೆ. ಅಯ್ಯೋ ಅಣ್ಣ ಹೋಗ್ತಿರ್ತಾರೋ ಒಂದು ಬಾ ಜಗಲ್ ನಿಂತ್ಕೋಬೇಕು. ಹ್ಞೂ, ಏನೋ ಫೀಲ್ ಆಗ್ತದ? ಇನ್ನು ಅದು ಒಂದು 5 ಸೆಕೆಂಡ್ ಬೇಕು, ಹೊಡೆಯುತ್ತೆ. ಒರಿಜಿನಲ್ ಇದು ಖಂಡಿತ ಸರ್, ಇದು ಔಷಧಿ ಹೊಡೆದಿಲ್ಲ ಸರ್, ನನ್ನ ಯಾವುದೋ ಸ್ಪ್ರೇನ್ ಇಲ್ಲ ಸರ್. ಸೊ ಆ ಪ್ರಶ್ನೆ ಏನು ನಿಮ್ಗೆ ಕೇಳಂಗೆ ಇಲ್ಲ, ಔಷಧಿ ಹೊಡೆದಿಲ್ಲ ಅಂತ ಕೇಳಂಗಿಲ್ಲ. ನಾನು ಹೊಡೆಯೋ ಔಷಧಿ ಹೇಳ್ತೀನಿ, ಸುಣ್ಣ ಮತ್ತು ಮೈಲ್ ತುತ್ತ. ಹಾಂ, ಮೈಲ್ ತುತ್ತ ವಿಷ ಅಲ್ವದು? ಅದು ನಿಮಗೆ ಸಿ ಕೆಮಿಕಲಲ್ಲಿ ಏನು ಕೊಟ್ಟವನೆ ಇದರೊಳಗೆ ಸಾವಯವ ಕೃಷಿನಲ್ಲಿ ಬೋಡೋ ಪೇಸ್ಟ್ ಅಂತ ಮಾಡ್ತೀವಿ. ಬೋಡೋ ದ್ರಾವಣ ಕಾಫಿ ಆಗಲಿ ಇನ್ನೇ ಸ್ಟೇಟ್ಗಳಿಗಾಗಲಿ ಬೋಡೋ ದ್ರಾವಣ ಲಾಸ್ಟ್ ಫೈನಲ್ ಸ್ಟೇಜಿಗೆ ಬೋಡೋ ದ್ರಾವಣ ಕೊಟ್ಟರು. ಇದು ಆರ್ಗ್ಯಾನಿಕಲ್ ಹೋದಾಗ ಮೈಲ್ ತುತ್ತ ಬಿಡ್ತು. ಅದು ಏನು ಕಾಫಿನಲ್ಲಿ ಹೊಡಿತೀವಂತಲ್ಲ ಅಂಥದ್ದು ಮಾತ್ರ ತರಿಸ್ ಮಾಡಿದ್ದೀವಿ. ಇಲ್ಲಿ ನಾವು ಪೇಸ್ಟ್ಗೆಲ್ಲ ಹಾಕ್ಕೊಂಡು ಹೊಡಿತಾರಲ್ಲ ಮೈಲ್ ತುತ್ತ, ಆ ಮೈಲ್ ತುತ್ತ ಅಲ್ಲ. ಅದನ್ನ ಮಾತ್ರ ಯೂಸಿಂಗ್. ಅದು ಯಾವ ಟೈಮಲ್ಲಿ ನಮ್ಗೆ ಇವಕ್ಕೆಲ್ಲ ಹೊಡಿಯಾಸಲ್ಲ. ನಾವು ಏನೋ ಬಾಳೆಗಳೆ ಅಂಥವೇನೋ ಹದಿಸ್ರೆ ಡಂಪಿಂಗ್ ಮಾಡಿದ್ರೆ ಅಂಥವಕ್ಕೆ ಈ ಏಲಕ್ಕಿ ಬುಡದಲ್ಲಿನ ಕೊಳೆ ರೋಗ ಬಂದರೆ ನಮ್ಮ ಫಸ್ಟ್ ಆಫ್ ಆಲ್ ಕೊಳೆ ರೋಗನೇ ಇಲ್ಲ, ನಾವೇನು ಕೊಡಿಯ ಸರ್. ಅಡಿಕೆಗೆ ಅದನ್ನು ಕೊಳೆ ರೋಗ ಇಲ್ಲ ಸರ್, ನಮ್ಮಲ್ಲಿ ಆ ಕಂಪ್ಲೇಂಟ್ ಇಲ್ಲ ಬಿಡಿ ಸರ್. ಇಲ್ಲ ಸರ್, ನಮ್ಮಲ್ಲಿ ಕಂಪ್ಲೇಂಟ್ಗಳು ಬಿಳಿ ಚುಕ್ಕಿ ಎರೆ ಚುಕ್ಕಿ ಕಥೆ ಹೇಳಿ ಇಲ್ಲ ಸರ್. ನೋಡಿ ಈಗ ಏನನ್ನ ನೀವು ನೋಡಿ ಏನಾಗವ್ರೆ, ತುಂಬ ಹೆಲ್ತಿ ಆಗವ್ರೆ, ಖುಷಿಯಾಗವ್ರೆ. ಬಟ್ ಅಡಿಕೆ ಇದೇನು ಮಲೆನಾಡಲ್ಲಿ ಬೆಳೆದ್ರು, ನೀವೇನು ಬೆಳಿತೀವಿ ಸರ್? ಸಹಜವಾಗಿ ನಮ್ಮಲ್ಲೆಲ್ಲ ಆಲ್ರೆಡಿ ಮಾಡ್ತಾ ಇದೀವಲ್ಲ ಅದೇ ಕೃಷಿನೇ. ಬಟ್ ಇದ್ರದ್ದು ವಿಟ್ಲದಲ್ಲಿ ಅರೆಕರ್ ರಿಸರ್ಚ್ ಸ್ಟೇಷನಲ್ಲಿ ಅವ್ರು ಹೇಳಿದ ಪ್ರಕಾರ ಒಂದು ಅಡಿಕೆಗೆ ಮಂಗ್ಳಾಗ ಹೋದರೆ ನಿಮಗೆ 300-400 ಬೀಜ ಬೀಜ ಬರ್ತವೆ. ಹೌದು, ಈ ಗುಣ ಒಂದೊಂದು ಗೊನೆ ಬರ್ತದಲ್ಲ ಅದನ್ನು ನಾವು ಒಂದು ಪರ್ಲ್ ಅಂತೀವಿ ಅಥವಾ ಒಂದು ಗುದಿ ಅಂತೀವಿ. ಆ ಥರ ತೀರ್ಥಳ್ಳಿ ತೀರ್ಥಳ್ಳಿ ವೆರೈಟಿ ನಮ್ಮ ನಾಟಿ ವೆರೈಟಿ ಟಾಲ್ 700-650 ಬೀಜ, ಎಷ್ಟು ಅಂದರೆ 750 ಬೀಜ ಅಂತ ಇವ್ರು ಹೇಳಿದ್ದು ಯಾರು, ವಿಟ್ಲ ಸ್ಟೇಷನ್ ಅವರು. ಬಟ್ ನಾನು ಕೆಲವು ಮರಗಳನ್ನ ನಾನು ಸೆಲೆಕ್ಟೆಡ್ ಮರಗಳನ್ನ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಏನಕ್ಕಂದರೆ ಉದ್ದೇಶದ ಗೊನೆಗಳು ನೋಡಿರ್ತಿರ್ತೀವಲ್ಲ ನಾವೇ ಕೊಯ್ಯೋದ್ರಿಂದ 1008 ಬೀಜ ವಿತ್ ಪ್ರೂಫ್ ಸಮೇತ ಮಾಡಿದ್ದೀನಿ. 1800 ಕಾಯಿ ಹೌದು, ಒಂದು ಗುಂತಲಲ್ಲಿ ಒಂದು ಗುಂತಲಲ್ಲಿ 1008 ಅವ್ರು ಹೇಳೋದು 500-600 ಅಂತ. ಹೌದು, ಡಬಲ್ ನಿಮ್ಮದು. ಡಬಲ್ ಹೆಂಗೆ ರಿಸರ್ಚ್ ಸ್ಟೇಷನ್ ಬಕರ ಮಾಡ್ಬಿಟ್ರಲ್ಲ ನೀವು? ಅಲ್ಲ, ಅದು ಏನಂತ ಗೊತ್ತಿಲ್ಲ, ನನಗೂ ಅದೇ ಖುಷಿಯಾಗಿ ವಿಚಾರ. ನಾವು ಅದನ್ನು ಅಂದ್ಕೊಂಡು ನಮ್ಮ ಸರ್ಗೂ ಫೋನ್ ಮಾಡಿ ಕೇಳಿದ್ರು, ನಾವು ಸರ್ ನಾವು ಅಂದ್ಕೊಂಡಿದ್ದೀವಲ್ಲ ಅದಕ್ಕೂ ಮೀರಿದಷ್ಟು ಹೀಲ್ಡು, ಅದು ಸಾವಯವದ ಮೇಲೆ ಮಾಡ್ತಾ ಇದ್ದೀರಾ, ಚೆನ್ನಾಗಿ ವರ್ಕ್ ಆಗಿರ್ಬೋದು ಅಂತ. ಏನು ಗೊಬ್ಬರ ಎರೆಹುಳು ಗೊಬ್ಬರ ಹಾಕೋದು ನೀವು? ವರ್ಮಿ ಕಂಪೋಸ್ಟ್. ವರ್ಮಿ ಕಂಪೋಸ್ಟ್ ವಿತ್ ಈ ಸರಿ ಕೆಂಪು ಮಣ್ಣು ಕೊಡಿಸಿದ್ದೀವಿ. ಕಾರಣ ಏನಂದ್ರೆ ತಂಪಾಗಲಿ, ಈ ಕೆಂಪು ಮಣ್ಣು ಸಾಯ್ಲು ತುಂಬ. ಕೆಂಪು ಮಣ್ಣು ಹಾಕಿರೋದು ಎಕ್ಸ್ಟ್ರಾನಾ? ಹಾಂ, ಇದು ಎಕ್ಸ್ಟ್ರಾ. ಈ ಮಣ್ಣು ಕೆಂಪಲ್ಲ, ಈ ಮಣ್ಣು ಇರೋದೇ ಸ್ವಲ್ಪ ಲೈಟ್ ಕೆಂಪು. ಈ ಮಣ್ಣು ಕೆಂಪು ಮಣ್ಣು ಅಂದ್ರೆ ಇದಕ್ಕೆ ತಂಪು ಜಾಸ್ತಿ. ನೋಡಿ, ಕೆಂಪು ಮಣ್ಣು ಹಾಕಿರೋದ್ರೆ ನಿಮಗೆ ಕೆಮ್ಮಣ್ಣು ತಣ್ಣಗೈತೆ. ನೋಡಿ, ಈ ಮಣ್ಣು ತಣ್ಣಗಿರಲ್ವಾ? ಅಲ್ಲ ಅಲ್ಲ, ತಂಪಿರುತ್ತೆ ಅನ್ನೋ ಕಾರಣಕ್ಕೆ. ಈ ಮಣ್ಣಲ್ಲಿ ಏನು ಮಾಡ್ತದೆ ಅಂದರೆ ಕೆಲವು ಮಣ್ಣು ತಂಪು, ಇದು ಕೆಮ್ಮಣ್ಣು ಅತಿ ಏನಕ್ಕೆ ಅದ್ರ ಪ್ರೇಮಸ ಇದೆ ತಂಪು. ಆದರೆ ಹರಳು ಮಿಶ್ರಿತ ಕೆಮ್ಮಣ್ಣು ಆದರೆ ತುಂಬ ಸೂಟೇಬಲ್. ಓ, ಇದರಲ್ಲಿ ನೋಡಿ, ಅಂದರೆ ಈ ಥರ ಸಣ್ಣ 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 ಕಲ್ಲಿರಬೇಕು. ಹ್ಞೂ, ಉಸಿರಾಟ ಕ್ರಿಯೆ ಚೆನ್ನಾಗಿರುತ್ತೆ. ಓ, ಗ್ಯಾಪ್ ಬರುತ್ತಲ್ಲ ಕಲ್ಲಿದ್ದಾಗ. ಈ ನೈಸ್ ಕೆಂಪಣ್ಣು ಬರ್ತದಲ್ಲ, ಈ ನೆಸೆ ಪುಡಿ ಬಂದಂಗೆ ಬರ್ತದಲ್ಲ, ಅದರೊಳಗೆ ನೀರು ಡಂಪ್ ಆದ್ರೂ ಹರಿಯುತ್ತೆ ಹೊರತು ಕುಡಿಯಲ್ಲ. ಓಹೋ, ಸೀಲ್ ಆಯಿತು. ಸೂಕ್ಷ್ಮ ಅಣ್ಣನ ಲಾಕ್ ಮಾಡ್ಕೊಂತು. ಹ್ಞೂ, ಒಂಥರ ಕ್ಲೋಸ್ ಮಾಡ್ಕೊಂಬಿಟ್ಟು. ಕ್ಲೋಸ್ ಮಾಡ್ಕೊಂತು. ಈ ಮೇಲ್ಗಡೆಯಿಂದ ನೀರು ಹಾಕಿದ್ರೆ ಬಾಯಿ ಮುಚ್ಕೊಂಬಿಟ್ಟಂಗೆ? ಹೌದು ಸರ್. ಓಕೆ, ಆ ರೀತಿ. ವೆರಿ ನೈಸ್. ಕೆಂಪು ಮಣ್ಣು ವರ್ಷಕ್ಕೊಂದ್ಸಲ ಹಾಕ್ಸ್ತೀರಾ? ಇಲ್ಲ ಸರ್, ವರ್ಷಕ್ಕೊಂದ್ಸರಿ ಇಲ್ಲ. ಈ ಸರಿ ಹೊಡಿಸ್ಬೇಕನ್ನಿಸ್ತು, ಅದಕ್ಕಾಗಿ ಹೊಡೆಸ್ದೆ. ಒಂದು 8-10 ಮಂಕ್ರಿ ಹಾಕ್ಸಿ ಒಂದೊಂದು ಮಂಕ್ರಿ ಮಾತ್ರ ಹಸಿಸ್ತೆ. ಏನು ಮುಗೀತು ಇದ್ರ ಕತೆ? ಇನ್ನು ಅದನ್ನು ಇಲ್ಲ, ಬರೀ ನಾವು ಗೊಬ್ಬರ ಜಾಸ್ತಿ. ಇದೆಲ್ಲ ಗೊಬ್ಬರ? ಪೂರ ಗೊಬ್ಬರ ಸರ್, ಪೂರ ಗೊಬ್ಬರ. ಇದೆಲ್ಲ ಫುಲ್ಲು ಗೊಬ್ಬರನೇ. ಅಂದರೆ ಒಳಗೆ ಇದು ನಿಮ್ಮ ಹಸು ಸಗಣಿ? ಫುಲ್ ಹಸು ಸಗಣಿ. ಓಕೆ, ಹಸು ಸಗಣಿ ಜಾಗ ಮಾಡಿ. ತೊಟ್ಟಿ ಸಗಣಿ, ತೊಟ್ಟಿಗಳು. ಹಾಂ, ನಾನು ಪ್ರೆಸೆಂಟ್ ಒಂದು 8 ತೊಟ್ಟಿ 2 ತೊಟ್ಟಿನೇ ಮಾಡ್ಕೊಂಡಿದ್ದೀನಿ. ತೋರಿಸ್ತೀರಿ? ಹೌದು, ಖಂಡಿತ. ನಾನು ಆ ತೊಟ್ಟಿ ಜೊತೆಗೆ ನಾನು ಯುಟಿಲೈಸ್ ಮಾಡ್ಕೊತೀನಿ. ಮಿಕ್ಕಿದ್ದ 9 ರೂಪಾಯಿ ಪರ್ ಕೆ ಜಿ ಹಂಗೆ ಮಾರ್ತೀನಿ, ಕ್ವಿಂಟಲ್ 9,000 ಹಂಗೆ. ಅದನ್ನು ಕ್ಲೀನ್ ಮಾಡ್ಬೇಕಂತಾನೆ ರೆಡಿ ಮಾಡ್ಕೊಳ್ಳೋಕೆ. ಪೊಲೋಲೈಸರ್ ಕಮ್ ಶೆಡ್ಡರ್ ಸುತ್ತ ಕೊಯಮತ್ತೂರಿಂದ ತಂದಿದ್ದೀನಿ. ಗಾಣ ಗರಿಗಳಾಗಲಿ ಏನು ವೇಸ್ಟ್ ಮಾಡಲ್ಲ, ಎಲ್ಲ ತಗೊಂಡೋಗಿ ನೋಡಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಎಷ್ಟು ವರ್ಷ ಸರ್ ಅಡಿಕೆ ಮರ? 12 ವರ್ಷ ಸರ್. ಇಲ್ಲ ಸರ್, ಈಗ 16 ವರ್ಷ ತುಂಬ 17 ಬೀಳ್ತು ಸರ್. ಅಡಿಕೆ ಎಷ್ಟು ವರ್ಷಕ್ಕೆ ಬರೋದು ಸರ್? ಅಡಿಕೆ 6 ವರ್ಷಕ್ಕೆ ಬರುತ್ತೆ ಸರ್, ಮೊದಲನೇ ಬೆಳೆ 6 ವರ್ಷ. ತೆಂಗಿನ ಗಾಣ ಗರಿಗಳನ್ನ ಎಲ್ಲ ಏನು ಮಾಡ್ತೀವಿ ಅಂದರೆ ನೋಡಿ, ಈ ರೀತಿ ಮಾಡ್ಕೊತೀವಿ ಸರ್. ಇದನ್ನೆಲ್ಲ ಏನು ಮಾಡ್ತೀವಿ, ತೋಟಕ್ಕೆಲ್ಲ ಅಡ್ಡಿಸ್ಬಿಡ್ತೀವಿ.
ಏನಿದು ಎಲೆ ತೆಂಗಿನ ಗರಿ ಗರಿ ಗಾಣ ಗರಿ ಎಲ್ಲ ಫುಲ್ಲನ್ನು ಪುಡಿ ಹೊಡೆದಿರೋದು. ಅದ್ರ ನಿಮ್ಮ ಹೊಲದ ವೇಸ್ಟ್ ಒಟ್ಟು? ಹೌದು. ಕೆಳಗೆ ಬಿದ್ದ ಗರಿಗಳು ಎಲೆಗಳು ಇದನ್ನೆಲ್ಲ ಮತ್ತೆ ತೊಟ್ಟಿಗಳಿಗೂ ಹಾಕ್ತೀವಿ ನಮ್ಮ ತೊಟ್ಟಿಗಳಿಗೆ, ಎಲ್ಲ ಕಾಂಪೋಸ್ಟ್ ಕ್ರಿಯೇಟ್ ಆಗುತ್ತೆ. ಇದನ್ನ ಪುಡಿ ಮಾಡಿದಿರಾ ಮಿಷಿನರಿ? ಹೌದು. ಓಕೆ, ಎಲ್ಲಿ ಬಿದ್ದರು ಎತ್ಕೊಂಬೋದು, ಮಿಷಿನ್ಗೆ ಪುಡಿ ಮಾಡಿ ತಂದಿಲ್ಲ ಹಾಕೋದು. ಹ್ಞೂ. ಹಾಂ, ಆಮೇಲೆ ಇದನ್ನು ಈಗ ತೋಟಕ್ಕೆ ಏನು ಮಾಡಿಸ್ತೀವಿ, ಎಲ್ಲ ಓದಿಕೆ ಮಾಡಿಸ್ತೀವಿ. ಓ, ಈ ಮಲ್ಚಿಂಗ್ ಅಂತಾರಲ್ಲ? ಹೌದು, ಖಂಡಿತ ತೊಗೊಂಡೋಗೋದು. ತುಂಬ ಹಾಕ್ಬೋದು, ಹಾಕಿ ಸರ್. ಹಿಂಗೆ ಹಾಕ್ಬಿಡೋದು? ಹಾಂ, ಬಿಡ ಬಿಡ ಬಿಟ್ಟು ಹಾಕಿ, ತೇವಾಂಶ ಡ್ರೈ ಆಗಲ್ಲ ಅಂತ. ಓಹೋಹೋ, ನೋಡಿ ಈ ರೀತಿ ತರೋದು. ಬುಡ ಬಿಟ್ಟು ಹಾಕ್ಬೇಕಾ? ಹಾಂ, ಯಾವತ್ತು ಬುಡದ ಮಗ್ಳಿಗೆ ಏನು ಹಾಕ್ಬಾರ್ದು. ಯಾಕೆ? ಬೇರೆ ಎಲ್ಲಿಗೆ ಸಬ್ಸಿಡೆಂಟ್ ಆಗಿರ್ತದೆ, ಬೇರೆ ಆಚೆಗೆ ಹೋಗಿರುತ್ತೆ. ಹೌದು ಹೌದು, ನಾವು ಇದನ್ನು ಹೊದಿಕೆ ಮಾಡಬೇಕು. ಮಲ್ಚಿಂಗ್ ಅಂದ್ರೆ ಇದನ್ನ ಅಂದ್ರೆ ಹೊದಿಕೆ, ಹೊದಿಕೆ ನೀರು ಹೇಳ್ಕೊಳ್ಳಲ್ಲ ಅಂತ. ತೇವಾಂಶ ಆವಿ ಆಗಲ್ಲ. ಓಕೆ, ಕವಾಪರೇಟ್ ಆಗಲ್ಲ, ಕವಾಪರೇಟ್ ಆಗಲ್ಲ. ಬಟ್ ಕೆಲವರು ಏನು ಮಾಡ್ತಾರೆ, 1 ರೂಪಾಯಿ ಸಿಗುತ್ತೆ ಅಂತ ಹೇಳಿ ಪಟ್ಟೆ ಮಾರ್ಕೊತಾರೆ. ಓ, ಗರಿ 1 ರೂಪಾಯಿ ಸಿಗುತ್ತೆ ಅಂತ, ಅಡಿಕೆ ಪಟ್ಟೆ ಮಾಡೋಕ್ಕೋಸ್ಕರ 1 ರೂಪಾಯಿ ಸಿಗುತ್ತೆ ಅಂತ ಮಾರ್ತಾರೆ. ಅದಕ್ಕೂ ಬೆಲೆ ಇದೆಯಾ? ಖಂಡಿತವಾಗಿ ಸರ್. ಬಟ್ ನಾನು 1 ರೂಪಾಯಿ ಸಂಪಾದನೆ ಮಾಡಲ್ಲ, 9,000 ಸಂಪಾದನೆ ಮಾಡ್ತೀನಿ. ಅಂದರೆ 9 ರೂಪಾಯಿ ಸಂಪಾದನೆ ಮಾಡ್ತೀನಿ. 1 ರೂಪಾಯಿಗೆ ಮಾರ್ಬಿಡೋದನ್ನ ಬಿಟ್ಕೊಂಡು 9,000 ದುಡ್ತೀಯಾ? ನಾನು ಸಂಪಾದನೆ ಹೆಂಗೆ ಮಾಡ್ತೀನಿ ಅಂದರೆ ಒಂದಿಷ್ಟು 3 ರೇಷನಲ್ಲಿ ಮಾಡ್ಬಿಡ್ತೀನಿ. ಓಕೆ, ಈ ರೀತಿ ಯಾಕಂದ್ರೆ ಈಗ ಸುಮಾರಾಗಿ 2 ಪಟ್ಟೆ ಕೊಟ್ಟರೆವನು ನನಗೆ 1-2 ರೂಪಾಯಿ ಕೈ ಕೊಡ್ತಾನೆ. ನಾನು 2 ಅಥವಾ 3 ಪಟ್ಟೆ ಹಾಕಿದ್ರೆ ಒಂದು ಇಷ್ಟು ನನಗೆ ಮಲ್ಚಿಂಗ್ ರೆಡಿ ಆಯಿತು, ಇನ್ಕ್ಲೂಡಿಂಗ್ ಇಲ್ಲಿಗಾಯಿತು, ಇಲ್ಲ ವರ್ಮಿ ಕಂಪೋಸ್ಟ್ ತೊಟ್ಟಿಗಾದರೂ ಆಯಿತು. ಅದನ್ನು ತಗೊಂಡೋಗಿ ನಾನು ಬೇಸಿಕಲ್ಲಿ ನಾನು ಅದನ್ನು 2 ತಿಂಗಳು ಸಂಸ್ಕರಣೆ ಮಾಡಿ ಗೊಬ್ಬರ ರೆಡಿ ಮಾಡಿಕೊಂಡ್ರೆ ನನಗೆ ಜರಡಿ ಮಾಡಿಸಿ ನಾನು ಗೊಬ್ಬರ ಕೊಟ್ಟರು ನನಗೆ 9,000 ರೂಪಾಯಿ ಒಂದು ಟನ್ನಿಗೆ ಸಿಗ್ತದೆ. ಓಕೆ, ಒಂದು ಅಪಾರ್ಟ್ಮೆಂಟಲ್ಲಿ ಸಂಪಾದನೆ ಏನಿರ್ತದೆ ಆ ಸಂಪಾದನೆಗೂ ದುಪ್ಪಟ್ಟಿರ್ತದೆ ತೊಟ್ಟಿಗಳು ಮಾಡ್ಕೊಂಡ್ರೆ. ಅಷ್ಟು ಸಕ್ಸಸ್ ಐತೆ ಸರ್ ಅದು. ಬಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತೆ. ಅಂದರೆ ಏನಾಗುತ್ತೆ ಅಂದರೆ ಪರಮ್ ಸರ್, 1 ತೊಟ್ಟಿ 3 ಟನ್ ಗೊಬ್ಬರನ ರಿಲೀಸ್ ಮಾಡ್ತೈತೆ. 1 ತೊಟ್ಟಿ 1 ಟನ್ಗೆ 9,000 ಅಂದರೆ 9×3=27,000 ಸಂಪಾದನೆ ಇರ್ತದೆ ಒಂದು ತೊಟ್ಟಿಲಿ. ಒಂದು ಬಾಡಿಗೆ ಮನೆಗಾದರೆ ನಿಮಗೆ 3 ತಿಂಗಳಿಗೆ ಎಷ್ಟು ಸಿಗ್ತದೆ? ಡಬಲ್ ಬೆಡ್ರೂಮ್ ಅಂದರೆ ಸಿಕ್ಕೋದು 12,000-13,000. ಅವನಿಗೆ ಔಷಧಿ ನೀರು ಹೊಡಿ, ಗೊಬ್ಬರ ಕೊಡು, ಅವನಿಗೆ ಲೈಟ್ ಬಿಲ್ ಕೊಡು, ಕರೆಂಟ್ ಬಿಲ್ ಕೊಡು, ಸೀನೇನಿಲ್ಲ. ಹೌದು, ಹೋದ್ರೆ ಬಂದರೆ ಕೊಳ ಹಾಕ್ಸು, ಬಲ್ಪ್ ಹಾಕ್ಸು, ಪ್ಯಾನ್ ಮುರಿದೋಯ್ತು. ಇಲ್ಲ, ಇನ್ನು ಈ ಲ್ಯಾಂಡು, ಈ ಲ್ಯಾಂಡ್ಗೆ ಜಿಗ್ಜಾಗ್ ಟೈಪಲ್ಲಿ ಈಗ ರೀಸೆಂಟ್ಲಿ ಬಟರ್ಫುಟ್ ಮಾಡಿದ್ದೀವಿ ಸರ್. ಅಂದರೆ ಹೊಲ ತೋಟ ಗದ್ದೆಲಿ ಏನೇ ಬಿದ್ದಿದ್ದು ವೇಸ್ಟ್ ಅಲ್ಲ? ಇಲ್ಲ ಸರ್, ಈಗ ಬಿದ್ದಾಗಿದ್ದು ಇದನ್ನ ತಗೊಂಡು ಪುಡಿ ಮಾಡಿಬಿಡ್ತೀರಲ್ಲ ಸರ್? ಎಲ್ಲ ಅಲ್ಲಿ ಈಗ ಬಿದ್ದಿರೋವು, ಬೆಳಗ್ಗೆ ಬಿದ್ದಿರೋವು ಅಂದರೆ 1, 3, 4, 5, 6 ದಿನದಿಂದ ಈಚೆಗೆ ಬಿದ್ದಿರೋವು. ಹಾಂ, ಇದು ಆಲ್ರೆಡಿ 1 ವಾರದ ಕೆಳಗೆ ಹೊಡೆಸಿರೋದು. ಈಗ ಇವೆಲ್ಲ ಪುಡಿ ಆಗ್ತವೆ? ಎಲ್ಲ ಪುಡಿ ಆಗ್ತದೆ. ಪುಡಿ ಮಾಡೋದು ದೊಡ್ಡ ವಿಷಯ. ಹೌದು ಹೌದು, ಶೆಡ್ಡರ್ ಫೋಲೋಲೈಸರ್ ಕಮ್ ಶೆಡ್ಡರ್ ಟ್ರ್ಯಾಕ್ಟರ್ ಮೊಟ್ಟೆಡ್ಡು. ಎಲ್ಲಿದೆ ಅದು? ಅಲ್ಲೈತೆ, ತೆಳ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಸರ್, ಬರ್ರ ಅಂತದ್ದು ಅಷ್ಟೇ, ಎಲ್ಲ ಧೂಳು. ಇದು ನಿಮ್ಮ ತೆಂಗಿನ ತೋಟ? ಎತ್ಕೊಳ್ಳಿ, ಇಟ್ಕೊಂಡೆ. ಹ್ಞೂ, ಏನಂಗೈತೆ? ಅದೇ ಪುಡಿ ಇದು? ಹ್ಞೂ ಹೌದು, ಅಲ್ಲಿ ಬಿದ್ದಿರೋ ಗರಿಗಳು, ಆ ಗರಿ ಗಾಣದ ಪುಡಿ. ಓ, ಈ ಕಾಫಿ ಪುಡಿ, ಕಾಫಿ ಬೀಜ ತೊಗೊಂಡು ಪುಡಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡಂಗೆ ಗಿಡಗಳು. ಆಮೇಲೆ ನೋಡಿ ಸರ್, ಇಲ್ಲಿ ನೋಡಿ ಏನಾಗೈತೆ ಅಂದರೆ ಸುಮಾರು ದಿನ ಬಿಟ್ಟಿರೋದು ಕಾಲೆ ತೇವಾಂಶ ನೋಡಿ ಒಳಗಡೆ. ಅಯ್ಯೋ, ಒಳಗಡೆ ಫುಲ್ ತಂಪಿದೆ. ಹೌದು ಅಲ್ಲ, ಸೀರಿಯಸ್ಲಿ ವೆರಿ ತಂಪಿದೆ. ಹಾಂ ನೋಡಿ, ಅಲ್ಲಿ ಮಣ್ಣು ಆ್ಯಕ್ಚುಲಿ ಬಿಸಿ ಇತ್ತಲ್ಲಿ ಅಲ್ವಾ? ಇಲ್ಲಿ ನೋಡಿ ಎಷ್ಟು ತಂಪಿದೆ ನೋಡಿ. ದಿಸ್ ಇಸ್ ದಿ ಪವರ್ ಆಫ್ ಮಲ್ಚಿಂಗ್. ಮಲ್ಚಿಂಗ್ ಓಕೆ, ಎಲ್ಲ ವೇಸ್ಟ್ ಮಾಡೋದು ಸುಡೋದು ಮಾಡ್ತಾರೆ. ಓ ಹೌದು ಸರ್, ಹೊಲಗಳಲ್ಲಿ ಹಾಕಿ ಹಾಕಿ ಸುಡ್ತಾರೆ ನೋಡಿ. ಅಲ್ಲಿ ಹೊಡೆಸಿದೀವಲ್ಲ, ಹಂಗೆ ಹೊಡೆಸ್ದಾಗ ಏನು ಮಾಡ್ತೀವಿ, ಎಲ್ಲ ಮತ್ತೆ ಅಲ್ಲಿಸ್ಬಿಡ್ತೀವಿ. ಯಾವ ನಮ್ಮ ಫ್ರೀನ್ ಮಾಡ್ಕೊಂಡು ಹೋಗ್ತಾಗೆ ಏನು ಮಾಡ್ತೀವಿ, ಬರ್ತೀವಿ ನಾನು ನಮ್ಮ ಹಾಕಿಯವ್ರು ಸೇರ್ಕೊತೀವಿ, ಎಲ್ಲ ಹರ್ಚಾಡ್ಬಿಡ್ತೀವಿ. ಟ್ರ್ಯಾಕ್ಟ್ರ್ ತೊಗೊಂಡು ಏನೋ ಉಳುಮೆ ಟೈಮ್ ಇದ್ದಿದ್ದು ಉಳುಮೆ ಮಾಡ್ತೀವಿ. ಇದನ್ನೇನು ಉಳುಮೆ ಮಾಡ್ತೀವಿ, ದನಗಳು ಜೋಳಗಳು ನಮ್ಮಲ್ಲೂ ಮಲ್ನಾಡ್ ಗಿಡ್ಡ, ಮೇಕೆ, ಕುರಿ, ಎಮ್ಮೆಗಳು ಇಟ್ಕೊಂಡಿದ್ದೀವಿ. ನಾನು ಸೀಮೆ ಸಹ ಏನೂ ಸಾಕಿಲ್ಲ, ಸಾಕೋದು ಇಲ್ಲ, ಇಲ್ಲ ಒಂದಿ ಕೊಡ್ತಾವಲ್ಲ ನಾನು ಸಾಕಲ್ಲ ಸರ್. ಏನು ಸರ್, ಹಿಂಗೆ ತುಂಬ ರೈತರು ಅದೆಲ್ಲ ಸರ್? ಸರ್ ನಿಮಗೆ ಬೈತಾರೆ ಈಗ? ಖಂಡಿತ ಬೈಲಿ. ಯಾಕೆ ಯಾಕೆ ಹೇಳಿ, ಅದು ಗೊಬ್ಬರಕ್ಕೆ ಆಯ್ತದೆ, ತಿಂದಿದ್ದು ಮೇವ್ಗೆ ಆಯ್ತದೆ, ಕರೆಕ್ಟಾಗಿ ಅದರಿಂದ ಸಗಣಿ ಬೀಳ್ತದಲ್ಲ ಅದಷ್ಟೇ ಅವ್ನಿಗೆ ರೈತನ ಸಿಗೋದು. ಆ ಕರ ಹುಟ್ಟಿರೋದಕ್ಕೆ ಹಾಲು ಕುಯ್ಯ ಕುಡಿಸೋ ಅಷ್ಟೊತ್ತಿಗೆ ಅವ್ನು ಸರೋಗಿರ್ತಾನೆ. ಝೀರೋ ಸರ್, ಏನು ಹೈನುಗಾರಿಕೆ ಅದರೊಳಗಡೆ ತುಂಬ ಸಕ್ಸಸ್ ಪಾಯಿಂಟ್ ಇಲ್ಲ ಸರ್. ಬಟ್ ಹೈನುಗಾರಿಕೆ ಹಳ್ಳಿಗಳು ಬದುಕ್ತಾವೆ ಅಂತ ಕತೆ ಹೇಳ್ತಾರೆ ಸರ್. HFO ಇಲ್ಲ ಸರ್, ಅವೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ. ಈ ಸರಿ ಏನಾನ ಒಳ್ಳೆ ತಳಿ ತಂದು ಅವನೇನೋ ಸಾಕಿ ಕರೆಕ್ಟಾಗಿ ಏನೋ ಬ್ರೀಡ್ ಕಚ್ಚಲಿಲ್ಲ ಅಂದರೆ ಒಂದು 60,000 ಹೋಗೆ ಝೀರೋ. ನಮ್ಮ ಊರ್ತ ಹಂಗೆ ಮಾಡಿದ ಒಬ್ಬ ಯು ಪಿಗೆ ಹೋಗಿ ಉತ್ತರ ಪ್ರದೇಶದಲ್ಲಿ ಅದು ಯಾವ ಅಂತಂದ್ಬಿಟ್ಟು ರೈಲಲ್ಲಿ ಹಾಕೊಂಬಂದ್ರಂತೆ, ಹತ್ತೊಂದು ಲೀಟ್ರ್ 1 ವಾರ ಕಷ್ಟ ಆಯ್ತು. ಒಂದೂವರೆ ಸರ್ ನಮ್ಮಲ್ಲೆಲ್ಲ ಮಾಡಿದ್ರು ಸರ್, ಇಲ್ಲಿ ಎಮ್ಮೆಗಳೆಲ್ಲ ತರಿಸಿ ಗುಜರಾತಿಂದ ಎಲ್ಲ ಗುಜರಾತಿ ಎಮ್ಮೆ ಅಂತೆಲ್ಲ ಮಾಡಿದ್ರು, ಪಾಪ ಅವರು ಫೇಲ್ ಆಯಿತು. ಬೇಡ ಸರ್, ನಮ್ಮಲ್ಲಿ ಏನಿರುತ್ತೋ ಅಷ್ಟೇ. ನಮ್ಮೂರಲ್ಲಿ ಹುಟ್ಟೋಬೇಕು, ನಮ್ಮ ಮನೆ ನಮ್ಮೂರಲ್ಲಿರೋವನ್ನೇ ನಮಗೆ ಸಾಕು. ನೋಡಿ, ಮಲ್ನಾಡ್ ಗಿಡ್ಡ ತಂದ ರೀಸೆಂಟ್ಲಿ ನಮ್ಮ ಫ್ರೆಂಡ್ ಹತ್ರ ಇತ್ತು, ಮೋಹನ್ ಸರ್ ಹತ್ರ, ಮಲ್ನಾಡ್ ಅವ್ರ ಹತ್ರ, ಅವ್ರ ಹತ್ರ ಇಟ್ಕೊಂಬಂದೆ. ನನ್ನ ಅಚ್ಚುಕಟ್ಟಾಗ ಮನೆಗೆ ಒಳ್ಳೆ ಬೆಣ್ಣೆ ಮೊಸರು ತುಪ್ಪ ಚೆನ್ನಾಗಿ ತಿಂತಾ ಇದ್ದೀವಿ. ಇಷ್ಟು ಹತ್ರ ಬರ್ತಿತ್ತು ಬೆಣ್ಣೆ ಟು ಮಿಲ್ಕ್ ಅದು ಅದು ಯಾವ ಹಾಲು ಕೊಡೋದು ರೂಪಾಯಿ ಲೀಟ್ರು
ಅದಾಯ್ತಿದ್ದಂಗೆ ನೆಕ್ಸ್ಟ್ ನಿಮಗೆ ಇದು ಸಿಗುತ್ತೆ, ಎಮ್ಮೆ ಸಿಗುತ್ತೆ. ಎಮ್ಮೆ ಹಾಲಂತೂ ತುಂಬ ಗಟ್ಟಿ, ಹೌದು. ಅದ್ರಾಗ ಮುರ್ರ ಸಾಕಿದ್ದೀನಿ, ಶುಂಠಿ ಸಾಕಿದ್ದೀನಿ. ಹೋಗೋಣ ಹೋಗೋಣ ಹೋಗೋಣ, ಬನ್ನಿ ಮುಂದಕ್ಕೆ. ಬಟರ್ ವಿತ್ತು ನಿಂಬೆ, ನಿಂಬೆ ಗಿಡ. ಈಗ ನಿಂಬೆ ಇದು ಎಷ್ಟು ದಿನದ ಇವು ಸರ್? ಒಂದು 8 ತಿಂಗಳ ಗಿಡ ಅಷ್ಟೇ ಸರ್ ಇದು. 8 ತಿಂಗಳದ್ದು? ಓಕೆ, 8 ತಿಂಗಳ ಗಿಡ. ಅವು ಅಷ್ಟೇ ಬಟರ್ ಫ್ರೂಟು, ಇನ್ನೂ 8 ತಿಂಗಳ ಗಿಡ. 15x15 ಹಳತಿಗೆ ಬಟರ್ ಫ್ರೂಟ್ ವಿತ್ ನಿಂಬೆ ಕೊಟ್ಕೊಂಬಂದಿದ್ದೀವಿ. ತೆಂಗಿನ ತೋಟಕ್ಕೆ ಮಾಡಿರೋದು. ಇದನ್ನು ಬಿಟ್ಟರೆ ಇನ್ನು ಕೆಳಗಡೆ ಕೃಷಿಗೆ ಹೋಗೋಣ. ಓಕೆ, ಅಂದರೆ ಒಂದು ಪ್ಲಾಟ್ ಸ್ನೇಹಿತರೆ ಅಡಿಕೆ, ಅಡಿಕೆ ಮೇಯ್ನ್ ಕ್ರಾಪು, ಅದಕ್ಕೆ ಏನೇನು, ಒಂದು ಅಗರ್ವುಡ್ಡು, ಒಂದು ಕಾಫಿ, ಇನ್ನೊಂದು ಇದು ಅದೇನು ಬಳ್ಳಿ, ಮೆಣಸು ಬಳ್ಳಿ, ಮೆಣಸು 3, ಮತ್ತು ಬಾಳೆ, ಬಾಳೆ ಮತ್ತು ಜಾಯಿಕಾಯಿ, ಜಾಯಿಕಾಯಿ 5 ವೆರೈಟಿ. ಅಂದರೆ ಒಂದು ಮೇಯ್ನ್ ಕ್ರಾಪ್ ಇಟ್ಕೊಂಡಿದ್ದಾರೆ ಅಡಿಕೆ, ಅಡಿಕೆ ಅಂತೇಳಿ ಮೇಯ್ನ್ ಕ್ರಾಪು, ಅದಕ್ಕೆ 5 ಉಪ ಬೆಳೆಗಳನ್ನ ಹಾಕಿದ್ದಾರೆ. ಆ್ಯಕ್ಚುಲಿ ಇವ್ರು ಹೇಳ್ತಿರೋದು ಏನು ಅಂತಂದರೆ, 5 ಬಂದ್ಬಿಟ್ರೆ ಬಂಪರ್ ಲಾಟ್ರಿ, 5ರಲ್ಲಿ 2 ಮಿನಿಮಮ್ ಒಂದೇ ಬರ್ತವೆ, ಗ್ಯಾರಂಟಿ ಬರ್ತವೆ, 2 ಗ್ಯಾರಂಟಿ ಇದೆ, ಮಿನಿಮಮ್ ಗ್ಯಾರಂಟಿ ಬರ್ತವೆ. ಅದ್ರ ಒಂದು ಮೈನಸ್ ಆಗ್ಬೋದು, ಆದರೆ ಅಷ್ಟು ಗ್ಯಾರಂಟಿ, 4 ಗ್ಯಾರಂಟಿ, 4 ಗ್ಯಾರಂಟಿ, 4 ಗ್ಯಾರಂಟಿ ಹೋದ್ರೆ ಒಂದು ಹೋಗ್ಬೋದು. ಸೊ ಹಂಗಾಗಿ, ಬಟ್ ಇದು ಅಡಿಕೆ, ಇದು ತೆಂಗಿನ ತೋಟ ಪೂರ್ತಿ. ತೆಂಗಿನ ತೋಟಕ್ಕೆ ಉಪ ಬೆಳೆಗಳು ನಿಂಬೆ ಮತ್ತು ಬಟರ್ಫ್ರೂಟು. ಇದೆಷ್ಟು ಎಕರೆ? ಅದೆಷ್ಟು ಎಕರೆ ಅಡಿಕೆ ಮತ್ತೆ ಇದು? ಈಗ ಅಡಿಕೆ ಹಾಕಿದ್ರೆ ಎಷ್ಟು? 1 ಎಕರೆ ಅದು, 1 ಚಿಲ್ಲರೆ ಬರ್ತದೆ ಸರ್ ಇದು. ಇದೊಂದು 2 ಎಕರೆ 2.5 ಎಕರೆ ಫ್ಲಾಟ್ ಇಲ್ಲದು. ತೆಂಗು ಲಾಭನ ಸರ್? ತೆಂಗು ನಷ್ಟ ಖಂಡಿತ ಸರ್, ಲಾಭ. ಹೆಂಗೆ ಸರ್? ಒಂದು ಸರಿಗೆ ಕರೆಕ್ಟ್ ಕಾಯಿ ಬಂದರೆ ಒಂದು 35 ಮರ ತೆಂಗು, 36 ಮರ ಅದೆ ಅಂದರೆ ನನ್ನ ಸದೃಢವಾದ ತೋಟ ಬಂದರೆ 1800 ಕಾಯಿ ಬೀಳ್ತದೆ ನನ್ನ ಅನ್ಬೋದು. ಎಷ್ಟು? 35 ಗಿಡಕ್ಕೆ 36 ಮರ, 37 ಮರ ಇದೆ ನಂದು ಕೆಳಗೆ. 40 ಇಟ್ಕೊಳ್ಳಿ, ಹಾಂ, 1800 ಕಾಯಿ ಒಂದು ಸರಿ ಬೀಳ್ತದೆ ವರ್ಷಕ್ಕೆ. ಹ್ಞೂ, ಅಲ್ಲ, ಒಂದು ಕುಯಿಲಿಗೆ. ಒಂದು ಕುಯಿಲು ಅಂದರೆ 3 ತಿಂಗಳಿಗೆ ಒಂದು ಕಟ್ಟಿಂಗ್ಸು. ಸೊ ತೆಂಗು 3 ತಿಂಗಳಿಗೆ ಒಂದು? ಓಕೆ, ಅಂದರೆ 4 ಸಲ ಬರ್ತದೆ. ಆ 4 ಸಲವೂ ನಿಮಗೆ 1800 ಕಾಯಿ ಬರೋಲ್ಲ. ಓಕೆ, ಯಾಕೆಂದರೆ ಫಸ್ಟು ತುಮ್ಗುಯಿಲು ಅಂತೀವಲ್ಲ, ತುಮ್ಗುಯಿಲಲ್ಲಿ ಸಖತ್ ಕಾಯಿ ಬರ್ತದೆ ಫಸ್ಟಲ್ಲಿ, ಅಲ್ಲ ಎರಡು ಮಧ್ಯದಲ್ಲಿ, ಮಧ್ಯದಲ್ಲಿ ಸೆಕೆಂಡ್ ಕ್ವಾರ್ಟರ್. ಹಾಂ, ಅದನ್ನು ನಿಮಗೆ ಯಾವ ಟೈಮು? ಜೂನ್ ಜುಲೈ ಟೈಮ್. ಅದು ಬಿಟ್ಟು ಮತ್ತೆ ನೀವು ನವಂಬರ್ ಟೈಮಲ್ಲಿ ಹೋಗ್ತೀನಿ ಅಂದರೆ ಮಿಡಲ್ ನಿಮ್ಗೆ, ಮತ್ತೆ ಜನವರಿ ಫೆಬ್ರವರಿಗೆ ಕೂಳೆಕಾಯಿ ಅಂತೀವಿ, ಉಳಿದಿರೋ ಬಿತ್ತನೆಕಾಯಿಗೆ ಹಾಕ್ತೀವಿ ಅದನ್ನು. ಓ, ಬಿತ್ತನೆಗೆ ತಾಂತೀವಿ, ಕೆಲವು ಮರ ಸೆಲೆಕ್ಟೆಡ್ ಮಾಡಿ ಬಿತ್ತನೆಗೆ ತಾಂತೀವಿ ಕೂಳೆಕಾಯಿನ, ಯಾಕೆಂದ್ರೆ ಅದ್ರೊಳಗಡೆ ಎಷ್ಟು ಈಲ್ಡ್ ಬರ್ತದೆ ಅಂತ ನೋಡಿ ಆ ಮರ ಸೆಲೆಕ್ಟೆಡ್ ಮಾಡ್ಕೊಂತೀವಿ. ಮತ್ತು ಅದಾಯ್ತಿದ್ದಂಗೆ ಮತ್ತೆ ನಿಮ್ಗೆ ಮೇ ಫಸ್ಟು ಜೂನ್ ಅಷ್ಟೊತ್ತಿಗೆ ಒಂದು ಈಲ್ಡ್ ಬರ್ತದಲ್ಲ, ಆ ಈಲ್ಡ್ ತಿರ್ಗ ಒಳ್ಳೆ ಗೊನೆ ಕಚ್ಚಿರ್ತದೆ. ಕೂಳೆಕಾಯಿನಲ್ಲಿ ಈಲ್ಡ್ ಡೌನ್ ಆಗಿರ್ತದಲ್ಲ, ಅದರದ್ದು ದುಪ್ಪಟ್ಟು ಈಲ್ಡ್ ಅಲ್ಲಿ ಸಿಗಾಕದೆ. ಈ ರೀತಿ ಹೋದ್ರೂ ಮಿನಿಮಮ್ ಅಂದರೂ ಏನೋ ನಮ್ಮ ನಾವೇನೋ ಮಾಡೋ ಖರ್ಚು, ನಮ್ಮ ಕೂಡ ನೀರು ಏನೇ ಕಳೆದ್ರೂ 1-1.5 ಲಕ್ಷಕ್ಕೆ ಮೋಸ ಇಲ್ಲ. 30 ಮರ 40 ಮರದಲ್ಲಿ 40 ಮರಕ್ಕೆ 1.5 ಲಕ್ಷ ಖಂಡಿತ ಮೋಸ ಇಲ್ಲ ವರ್ಷಕ್ಕೆ. ವರ್ಷಕ್ಕೆ ಖರ್ಚು ಕಳೆದು, ಯಾಕೆಂದ್ರೆ ನಂದು 180,000 ಟಾರ್ಗೆಟ್ ಅವರೇಜ್ ಐತೆ ಸರ್ ಈಗ. ನಾನು ತೆಂಗು ಈ 37 ಮರಕ್ಕೆ ಇಲ್ಲ, ಈ ತೋಟ ಬಿಟ್ಟು ಇನ್ನೂ ಕೆಳಗಡೆ ತೋಟದಲ್ಲಿ ಒಟ್ಟು ಎಷ್ಟು ಮರ? ಟೋಟಲ್ 120 ಮರ ಇದು ಸೇರಿ. ಇದು ತಮ್ಮವ್ರು ಹಂಚಿಕೆ ಬಿಟ್ಕೊಟ್ಟಿದ್ದೀವಿ, ಕೆಳಗಡೆ ಮಗ ನಾವು ಹಂಚಿಕೆ ಮಾಡ್ಕೊಂಡಿದ್ವಿ, ಆ ರೀತಿ ಡಿಪೆಂಡ್ ಮಾಡಿದ್ರಿಂದ ಒಟ್ಟಿನ ಟೋಟಲ್ ಮರ 120 ಮರ. ಇದು ತಮ್ಮವ್ರು ಹಂಚಿಕೆ ಬಂದಿದೆ. ಇದಕ್ಕೂ ಅವನು ಕನಿಷ್ಠ ಪಕ್ಷ ಅಂದ್ರೂ ಅವನದು 1-1.5 ಸಾವಿರ ಸಂಪಾದನೆ ಐತಿ ಈ ಇಯರ್ಲಿ. ಓಕೆ, ಆದರೆ ಸರ್ ಒಂದು ತೆಂಗಿನ ಗಿಡ ವರ್ಷಕ್ಕೆ 10,000 ರೂಪಾಯಿ ಕೊಡುತ್ತಾ? ಕೊಡುತ್ತೆ, ಅವ್ರಿಗೆ ಲೆಕ್ಕ ಮಾಡಿ. ಒಂದು ಗುದಿ ಮಿನಿಮಮ್ ಅಂದರೆ ಒಂದು ಗುದಿಗೆ 60-80 ಕಾಯಿ ಬೀಳುತ್ತೆ ಒನ್ ಟೈಮ್ ಅಂಥದ್ದು. 2 ಗುದಿ ಅಂತೂ ಕಂಪಲ್ಸರಿ ಬರ್ತದೆ, ಅಂದರೆ ಒಂದು 80 ಅಂದ್ರೂ 100 ಕಾಯಿ ಬೇಡ, 130 ಕಾಯಿ ಆದರೂ ಬೀಳುತ್ತೆ, 120-130 ಕಾಯಿ ಬೀಳುತ್ತೆ. 10 ರೂಪಾಯಿ ಅವರೇಜ್ ಇಲ್ಲ ಸರ್, KG ಬಂದು ನಿಮ್ಗೆ ಇವತ್ತು 26-27 ರೂಪಾಯಿ ಐತೆ ಕೊಬ್ಬರಿಗೆ. ಹೌದು, ಕೊಬ್ಬರಿಗೆ ಹೊಡೆದ್ರೆ ಇನ್ನೂ ಲಾಭ ಐತೆ, ಬಟ್ ಈ ಕೊಬ್ಬರ ಲಾಸ್ ಆಯ್ತು. ಈಗ ಸ್ವಲ್ಪ ಏಟ್ ಬೀಳ್ತು ಕೊಬ್ಬರಿ, ಅವ್ರಿಗೆ 11 ರೂಪಾಯಿ ಬಂತು ಕ್ವಿಂಟಲ್, 11,000 ನಿಲ್ಲಿಸ್ತರು. ಮುಂಚೆ ಇದ್ದಿದ್ದು 16,000-17,000 ಇತ್ತು ಕ್ವಿಂಟಲ್ ಇತ್ತು. ಹೌದು ಹೌದು ಹೌದು, ಬಟ್ ಮೋಸ ಇಲ್ಲ ಸರ್, ತೆಂಗಲ್ಲೇನು ನಿಮ್ಗೇನಂತ ಇದಿಲ್ಲ, ಸಫಿಷಿಯಂಟ್ ದುಡಿಮೆ ಐತೆ. ಆಮೇಲೆ ಹರಕೋದಷ್ಟು ವರ್ಸ್ಟ್ ಅಲ್ಲ, ಹರಕದಲ್ಲಿ ಏನಾಗುತ್ತೆ ನೀರೇ ಬಿಡಲಿಲ್ಲ ಅಂದ್ರೆ ಹರಕ ಒಣಗುತ್ತೆ, ಬಟ್ 1 ವರ್ಷ ನಮ್ಮಲ್ಲಿ ನೀರು ಕೈ ಸುಡ್ತಂದ್ರೂ ಇವ್ರು ಒಣಗಲ್ಲ. ತೆಂಗು ಅವ್ರಿಗೆ ಸ್ವಲ್ಪ ನೀರು ಕಮ್ಮಿ ಕೊಟ್ಟರೆ ತಡಿತಾರೆ, ಬದುಕಿಸ್ತದೆ, ಬಟ್ ಅಡಿಕೆ ಥರ ಬರ್ನಿಂಗ್ ಆಗಲ್ಲ. ಮುಂದಕ್ಕೆ ಅಡಿಕೆ ಫ್ಯೂಚರ್ ಹೇಳೋಕ್ಕಾಗಲ್ಲ ಪರಮ ಸರ್. ಕೈ ಕಾಯಿ ಬೇಕೇ ಬೇಕಲ್ಲ, ಕೈ ಕೊಡ್ಬೋದು, ಕೈ ಹಿಡಿಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಬಟ್ ತೆಂಗು ಏ ಇಲ್ಲ, ಹುಟ್ಟಿತ್ತವಿಂದ ಹಿಡಿದು ಸಾಯ ತನಕನೂ ಬೇಕು ಅಲ್ವಾ? ಎಸ್. 500 ಕರ್ಸ್ ಪೂಜೆ ಕುಂಡ್ರಿಸ್ತೀರ ಮೊದಲನೇ ದಿನ ಅಂದರೆ ಅವತ್ತು ತಾಯಿ ಹೊಡೆದೆ ಸ್ಟಾರ್ಟ್ ಮಾಡ್ತೀರಾ, ಅವ್ನು ಸತ್ತು ಗುಂಡಿಗೆ ಹಾಕಿದ್ದೀನಿ ಅಂದ್ರೆ ಅವತ್ತು ಕಾಯಿ ಹೊಡೆದೆ ಕ್ಲೋಸ್ ಮಾಡ್ತೀರ. ಒಂದು 50 ವರ್ಷ ಬರಲ್ಲ ಒಂದು ತೆಂಗಿನ ಗಿಡ ಸರ್ ಜಾಸ್ತಿ ಬರುತ್ತೆ, 70 ವರ್ಷ ತಕ ಮೇಲೆ ಒಬ್ಬ ಮನುಷ್ಯನ ಆಯಸ್ಸು ಬರ್ತದೆ ಖಂಡಿತ ಸರ್. ಅದಕ್ಕೆ ಅದು ಕಲ್ಪವೃಕ್ಷನ ನೀವು ಕಲ್ಪವೃಕ್ಷ ಅಂತ ಗುರುತಿಸಿದ್ದು,
ಮನುಷ್ಯನ್ ಕಾಪಾಡ್ಬಿಡುತ್ತದೆ ಅಂತ. ಬಟ್ ಆರೇ ಕನ ಕಲ್ಪವೃಕ್ಷ ಆಗ್ಲಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.